ನಮಸ್ತೆ. ಹಲೋ ಅಣ್ಣ, ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಬೇಡ ಅಂತ ಹೇಳ್ತೀನಿ ಅಣ್ಣ. ಪರವಾಗಿಲ್ಲಮ್ಮ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಈ ಕಡೆ ಚಿತ್ರದುರ್ಗದಿಂದ. ಎಲ್ಲಿಂದ? ಚಿತ್ರದುರ್ಗದಿಂದ. ಚಿತ್ರದುರ್ಗ ಕಲ್ಲಿನ ಕೋಟೆ. ತುಂಬಾ ದಿನದಿಂದ ನಾನು ಟ್ರೈನ್ ಮಾಡ್ತಾನೆ ಇದ್ದೀನಿ ಅಣ್ಣ. ನನ್ನ ಹತ್ರ ಒಂದು ಮೊಬೈಲ್ ಕಳ್ದೋಯ್ತು, ಅದರಿಂದಾನೇ ಫೋನ್ ಮಾಡ್ತಾ ಇದ್ದೆ ಅಣ್ಣ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಮಾಡ್ಕೊಂಡಿರೋ ತಾಯಿ? ನಾನು ಹೌಸ್ ವೈಫ್ ಅಣ್ಣ. ಹೌಸ್ ವೈಫ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ತುಂಬಾ ದಿನ ಆಯ್ತಣ್ಣ ನೋಡಕ್ಕಂತ. ಒಂದು 3 ತಿಂಗಳ ಮೇಲಾಯ್ತು. ನನ್ನ ಜೀವನದ ಪಾಠ ಎಲ್ಲ ತುಂಬಾ ಅಂದ್ರೆ ತುಂಬಾ ದಿನ ನಾನು ಹೇಳ್ಬೇಕು, ನಾನು ಮಾಡಿದ ತಪ್ಪು ಸರಿನೋ ಎಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅಂತ ಹೇಳಿ ಎಷ್ಟು ಟ್ರೈ ಮಾಡ್ತಾ ಇದೀನಿ, ಆಗ್ತಾನಿಲ್ಲ ನಮ್ಮ ಕೈಯಲ್ಲಿ. ಇವಾಗ ಅದಕ್ಕೆ ಇವತ್ತು ಹೇಳಿದ್ ನಾನು ಬೆಳಗ್ಗೆ ಒಂದು ಕಾರ್ಯಕ್ರಮ ನೋಡಿದೆ, ಅದ್ರಲ್ಲಿ ಹೇಳಿದ್ರು ಸೋಮವಾರ 8 ಗಂಟೆ ನಂತರ ಅಂತ ಹೇಳಿದ್ಮೇಲೆ ಈಗ ಅದಕ್ಕೆ ಅವಾಗಿನ ಟ್ರೈ ಮಾಡ್ತಾ ಇದ್ದೇನೆ. ಎಸ್ ತಾಯಿ, ಹೇಳಮ್ಮ. ಅಣ್ಣ ನನಗೆ ಫಸ್ಟ್ ಒಂದು ಮ್ಯಾರೇಜ್ ಆಗಿತ್ತಣ್ಣ. ಅಂದ್ರೆ ಈಗ ನಿಮ್ಗೆ ಎಷ್ಟು ವರ್ಷ? ಇವಾಗ 29 30 ವರ್ಷ ಅಣ್ಣ. ಮದುವೆ ಆದಾಗ ಎಷ್ಟು ವರ್ಷ? 14 15 ವರ್ಷ ಇರ್ಬೋದಣ್ಣ. 15? ಹಾ, 14 15. ಅಂದ್ರೆ ನಿಮ್ ತಂದೆ ತಾಯಿನೇ ಮಾಡಿದ್ದ? ಇಲ್ಲ ಅಣ್ಣ, ಲವ್ ಮ್ಯಾರೇಜ್ ಆಗಿತ್ತು. 15 ವರ್ಷಕ್ಕೆ ಲವ್ ಮಾಡಿದ್ದ? ಹೌದಣ್ಣ. ಶಬಾಶ್. ಅಂದ್ರೆ ನಾನಲ್ಲ, ಅವರೇ ಮಾಡಿದ್ದು. ಅಲ್ಲಮ್ಮ, ನಾ ಮದುವೆ ಆಗ್ಬಿಟ್ಟು ನಾನು ಮಾಡಿಲ್ಲ ಅಂತೀಯಲ್ಲೋ. ಹಾಂ, ಇರಲಿ ಇರಲಿ, ಹೇಳಮ್ಮ. 15 ವರ್ಷಕ್ಕೆ ಮದುವೆ ಅಂದರೆ ಆ ಪ್ರೀತಿ ಯಾರ ಯಾರಾತ? ಅವರು ಹಿಂಗೆ ನಮ್ಮ ಅಕ್ಕಪಕ್ಕ ಮನೆಯವರು. ಎಷ್ಟನೇ ಕ್ಲಾಸ್? 10ನೇ ಕ್ಲಾಸ್? ನೀನು ಅವಾಗ ಇಲ್ಲಣ್ಣ, ಸ್ಕೂಲೆಲ್ಲ ಓದಿಲ್ಲ ನಾನು, ಅದಕ್ಕೆ ನಿಮಗೆ ಅಷ್ಟೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದೆ. ಅವನು ಪರವಾಗಿಲ್ಲ ಪರವಾಗಿಲ್ಲ. ಸೊ ಆತ ಯಾರು ಅಂದ್ರಿ? ಅವರು ಅಕ್ಕಪಕ್ಕ ಮನೆಯವರು, ಹಂಗೆ ಪರಿಚಯ ಆಗಿದ್ರು. ಪರಿಚಯ ಆಗಿ ಒಂದು ಸ್ನೇಹ ಬೆಳೀತು, ಹಂಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಅವಾಗಿನ ಟೈಮಲ್ಲಿ ಒಂಥರ ಮನೆಯಲ್ಲಿ ಒಂಥರ ಕಿರುಕುಳ ಇತ್ತು, ಅದಕ್ಕೋಸ್ಕರ ನಾನು ಒಪ್ಕೊಂಡು ಮದುವೆ ಆದೆ. ಆಮೇಲೆ ಮನೆಯವರು ಏನು ಮಾಡಿದ್ರು? ಮನೆಯವರು ಒಪ್ಕೊಂಡ್ರು ಅಣ್ಣ, ನಮ್ಮ ಮನೇಲಿ ಒಪ್ಕೊಂಡ್ರು, ಅವ್ರ ಮನೇಲಿ ಒಪ್ಕೊಂಡ್ರು, ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ ಸ್ವಲ್ಪ ದಿನ. ಆಮೇಲೆ ಒಂದು ಪಾಪ ಆಯ್ತು. ಪಾಪ ಆಗಿದ ತಕ್ಷಣ ಅವರಿಗೆ ಅವು ಬಹಳ ಅನುಮಾನ ಅಂದ್ರೆ ಬಹಳ ಅನುಮಾನ ಅಣ್ಣ. ಅವರು ತುಂಬಾ ಅಂದ್ರೆ ನಿನಗೆ ಮಗು ಆದಾಗ ಅಥವಾ ಅರ್ಥಾತ್ ನೀವು ತಾಯಿ ಸ್ಥಾನಕ್ಕೆ ಬಂದಾಗ ನಿಮಗೊಂದು 17 ವರ್ಷನ? 16 ವರ್ಷ ಇರ್ಬೋದಣ. ಅಂದ್ರೆ ಅವಾಗ ತಕ್ಷಣ ಪಾಪ ಆಯ್ತು. ಆಮೇಲೆ ತುಂಬಾ ಅನುಮಾನ, ತಮ್ಮನ ಹತ್ರ ಮಾತಾಡಿದ್ರ ಅನುಮಾನ, ಯಾರ ಹತ್ರ ಮಾತಾಡಿದ್ರ ಅನುಮಾನ ಸ್ಟಾರ್ಟ್ ಮಾಡಿದ್ರ. ಅವಾಗ ತಡೆಯಕ್ ಆಗ್ತಿದ್ದಿಲ್ಲ, ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವರು. ಅವಾಗ ತಡೆಯಕ್ ಆಗ್ಲಿಲ್ಲ ಅಂತ ಪರಿಸ್ಥಿತಿ ಇಲ್ಲ, ಅಮ್ಮ ಏನಂದ್ರು ಬೇಡ ಬೇಡ ಬಿಟ್ ಬಂದ್ಬಿಡು ಅವನಿಗೆ ಅಂತ ಹೇಳಿದ್ರು. ಸರಿ ಅಂತ ಬಿಟ್ ಬಂದೇಣ. ಅಂದ್ರೆ ನಿಮ್ ತಾಯಿ ಹೇಳಿದ್ರು ಅಂತ? ನಮ್ಮ ಹೇಳಿದ್ರು. ಆಮೇಲೆ ಅತ್ತೆ ಎಲ್ಲ ಸ್ವಲ್ಪ ಸೇರಕ್ ಸ್ಟಾರ್ಟ್ ಆಗ್ಲಿಲ್ಲ, ಅವರೆಲ್ಲ ಒಂಥರ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡಿದ್ರು, ಒಂಥರ ಏನೋ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಇಷ್ಟನೇ ಇಲ್ಲ ಅವರಿಗೆಲ್ಲ, ವರದಕ್ಷಿಣೆ ಬೇಕಾಗಿತ್ತು. ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗೋ ಹೆಣ್ಣು ಬೇಕಾಗಿದ್ದಿಲ್ಲ, ಅವ್ರಿಗೆ ಬೇಕಾಗಿದ್ದು ವರದಕ್ಷಿಣೆ. ಆ ತರ ಆಯ್ತಣ್ಣ ಜೀವನ. ಆಮೇಲೆ ನಾನು ಬೆಂಗಳೂರಲ್ಲಿ ಬಂದು ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಲ್ಲಿ ಚೆನ್ನಾಗಿದ್ದೆ. ಮತ್ತೆ ಅರ್ಬನ್ ನ್ಯೂಟ್ರಿಷನ್ ಅಣ್ಣ. ಏನಮ್ಮ ಅರ್ಬನ್ ನ್ಯೂಟ್ರಿಷನ್ ಅಂತ ಹೇಳಿ ಬರುತ್ತಲ್ಲ ಅಣ್ಣ? ಏನ್ ಹಂಗಂದ್ರಿ? ಅರ್ಬನ್ ನ್ಯೂಟ್ರಿಷನ್ ಅಂದ್ರೆ ತೆಳ್ಳಗಾಗೋದು, ದಪ್ಪ ಆಗೋದು, ಔಷಧಿ, ಇದು ನ್ಯಾಚುರಲ್ ಫುಡ್ ಅಂತ ಹೇಳ್ತಾರಣ್ಣ ಅದಕ್ಕೆ. ಅಂದ್ರೆ ತೆಳ್ಳಗಾಗೋದು ದಪ್ಪ ನೀವು ಮಾಡ್ತೀರಾ? ಇಲ್ಲ ಇಲ್ಲ, ಅದು ಪ್ರಾಡಕ್ಟ್ ಬರುತ್ತೆ. ಅದು ಪ್ರಾಡಕ್ಟ್ ಮಾಡ್ತಾವೆ. ಓಕೆ ಓಕೆ. ಸೋ ಅಂತದ್ದು ಏನೋ ಒಂದು ಕೆಲಸಕ್ಕೆ ಸೇರಿದ್ರಿ? ಸೇರಿದೆ. ಮತ್ತೆ ಏನ್ ಎಲ್ಲ ಕೆಲಸ ಮಾಡಿದಣ್ಣ ನನ್ನ ಕೈಯಲ್ಲಿ, ಆದಷ್ಟು ಗಾರೆ ಕೆಲಸ ಮಾಡಿದೆ, ಎಲ್ಲ ಮಾಡ್ಕೊಂಡು ನಾನು ಬದುಕಬೇಕಲ್ಲ. ಅಂದ್ರೆ ಬೆಂಗಳೂರಲ್ಲಿ ಯಾರಿದ್ರು, ಯಾರ ಜೊತೆ ಇದ್ರಿ? ಚಿಕ್ಕಮ್ಮರಲ್ಲ ಇದಾರಣ್ಣ, ಚಿಕ್ಕಮ್ಮ ತಂಗಿ ಎಲ್ಲರೂ ಇದಾರಲ್ಲಿ. ಸೊ ಡೈವರ್ಸ್ ತಗೊಂಡು ಬಂದ್ರ ಅಥವಾ ಸುಮ್ಮನೆ ಹಂಗೆ ಬಂದಿದ್ದ? ಇಲ್ಲ, ಡೈವರ್ಸ್ ಆಗೇ ಬಂದಣ್ಣ. ಬೇಡ, ಅವ್ರ ಜೀವನ ನಂಗೆ ಬೇಡ ಅಂತೇಳಿ ಬಿಟ್ಕೊಟ್ ಬಂದೆ. ಅವರು ಬೇರೆ ಮ್ಯಾರೇಜ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಅಣ್ಣ ಒಬ್ರಿಗೆ ಸ್ನೇಹ ಆಯ್ತು, ಅಂದ್ರೆ ಅವಾಗ ತಿಳುವಳಿಕೆ ಬಂದಿತ್ತು, ಸ್ನೇಹ ಆಯ್ತು ಅಷ್ಟೇ. ಆ ಮಗು ಕತೆ ಏನಾಯ್ತು? ಮಗು ಅಮ್ಮನ ಮನೇಲೆ ಬಿಟ್ಟೆ. ಓಕೆ. ಅಮ್ಮನ ಮಕ್ಕಳಿಗೆಲ್ಲ ಏನ್ ತೊಂದ್ರೆ ಇಲ್ಲ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಒಂದ್ ಗಂಡ ಪಾಪ ಆಯ್ತು. ಆಮೇಲೆ ಅವ ಪಾಪನ್ ಬಿಟ್ಕೊಂಡು ಬಂದೆ. ಬಂದು ಸರಿ, ನನ್ನ ಜೀವನ ನಾನು ಮಾಡ್ಕೊಂತೀನಿ, ಮಕ್ಳು ಚೆನ್ನಾಗಿ ನೋಡ್ಕೋಬೇಕಲ್ಲ ಅನ್ನೋ ಒಂದು ದೇಶಕ್ ಬಂದೆ, ಮಾಡ್ಕೊಂಡೆ ಜೀವನ. ಆಮೇಲೆ 2011ರಲ್ಲಿ ನನಗೆ ಒಬ್ರು ಸ್ನೇಹ ಆತು. 12ರಲ್ಲಿ? ಹನ್ನೊಂದರಲ್ಲಿ ನನಗೆ ಸ್ನೇಹ ಆಯ್ತು. ಆ ನಂತರ ಅವು ಹಂಗೆ ಜಸ್ಟ್ ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ದೆ, ಅಂದ್ರೆ ಜಾಸ್ತಿ ಓವರ್ ಇಲ್ಲ. ಯಾರಾತ ಯಾರು ಅವರು? ಇವಾಗ ನನಗೆ ಮ್ಯಾರೇಜ್ ಆಗಿದ್ದಾರಣ್ಣ ಅವರು. ಸರಿ, ಅವ್ರು ಮ್ಯಾರೇಜ್ ಆಗಿದ್ದಾರೆ ನಿಜ, ಬಟ್ ಆತ ಹೇಗೆ ಪರಿಚಯ? ಅಂದ್ರೆ ಅಲ್ಲಿ ಕೆಲಸದಿಂದ ಪರಿಚಯ ಅಣ್ಣ ನನಗೆ. ಅಂದ್ರೆ ನೀವು ಆ ಗಾರೆ ಕೆಲಸ ಮಾಡ್ತಿದ್ರಾ?
ಗಾರೆ ಕೆಲಸ ಮಾಡುವಾಗ ಪರಿಚಯ ಅಂದ್ರೆ ಅವರು ಏನೋ ಒಂದು ಮನೆಗೆ ಏನೋ ತೋರ್ಸಕಂತ ಬಂದಿದ್ರು ಫ್ರೆಂಡ್ ಜೊತೆಗೆ. ಅವಾಗ ಹಂಗೆ ಪರಿಚಯ ಆಯ್ತು, ಪರಿಚಯ ಆಗಿಂದ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಬಿಟ್ವಿ, ಆಮೇಲೆ ಹಂಗೆ ಜಸ್ಟ್ ಫ್ರೆಂಡ್ ಆಗಿ ಮಾತಾಡ್ತಿದ್ವಿ, ಮಾತಾಡ್ ಮಾತಾಡ್ತಾನೆ. ಆಮೇಲೆ ಒಂದು 2012 ಅವ್ರಿಗೆ ಮ್ಯಾರೇಜ್ ಆಯ್ತು, ಅವ್ರಿಗೆ ಇನ್ನೊಂದು ಮ್ಯಾರೇಜ್ ಆಯ್ತು. ಅವಾಗ ಕಾಂಟ್ಯಾಕ್ಟ್ ಇಲ್ಲ, ಕಂಪ್ಲೀಟ್ ಆಗಿ ಬಿಟ್ಟಾಯ್ತು. ಬಿಟ್ಟಾಗ ಹಂಗೆ ಒಂದ್ಸತ ಹಿಂಗೆ ಮೊನ್ನೆ ಒಂದ್ಸ್ವಲ್ಪ ಫಂಕ್ಷನ್ ಅಲ್ಲಿ, ಮೊನ್ನೆ ಅಂದ್ರೆ ಇವಾಗೆಲ್ಲ ಸುಮಾರು 3 ವರ್ಷ ಮೇಲೆ ಆಯ್ತು, ಹಂಗೆ ಪರಿಚಯ ಆಯ್ತು. ಪರಿಚಯ ಆಗ್ತಾ ಏನ್ರಿ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಕೊಂತ ನಂಬರ್ ಇವ್ರು ಇವಾಗ ನನ್ ಮ್ಯಾರೇಜ್ ಆಗಿದಾರ. ಅಂದ್ರೆ ನೀವು ಅಲ್ಲಿ ಪರಿಚಯ ಆದ್ರೂ ಮನೆಗೆ ಏನಕ್ಕೂ ಬಂದಿದ್ರು ಅಂದ್ರಲ್ಲ ಅವರು? ಅವರು. ಓಕೆ, ಬಟ್ ಅವ್ರಿಗೆ ಮದುವೆ ಆಗಿತ್ತ? ಇಲ್ಲ, ಅವಾಗ ನನಗ್ ಪರಿಚಯ ಆದಾಗ ಮದುವೆ ಆಗಿಲ್ಲ. ಆಮೇಲೆ ನಂತರ ಮದುವೆ ಆಯ್ತು. ಅವಾಗೆಲ್ಲ ಸಣ್ಣ ಕೀಪ್ಯಾಡ್ ಮೊಬೈಲ್ ಅಲ್ಲಣ. ನಿಮ್ಮದು ಮದುವೆ ಆಯ್ತಾ ಅವ್ರದ್ದು ಮದುವೆ ಆಯ್ತಾ? ಅವ್ರದ್ದು ಮದುವೆ ಆಯ್ತು, ಬೇರೆಯವ್ರ ಕಡೆಗೆ. ಬೇರೆಯವ್ರ ಜೊತೆ? ಬೇರೆ ಜೊತೆಗೆ ಮದುವೆ ಆಯ್ತು, ಕಾಂಟ್ಯಾಕ್ಟ್ ಎಲ್ಲ ಬಿಟ್ಟಾಯ್ತು. ಆಮೇಲೆ ಇವಾಗ ಒಂದ್ 3 ವರ್ಷ ಆಯ್ತು ಅವ್ರ ನನಗೆ ಮತ್ತೆ ಕಾಂಟ್ಯಾಕ್ಟ್ ಹಾಕಿ. ಹಂಗೆ ಒಂದೇನೋ ಫಂಕ್ಷನ್ ಅಂತ ಬಂದ್ರು, ಬಂದಾಗ ನಮ್ಮೂರಿಗೆ ಬಂದಿದ್ರು. ನಮ್ಮೂರಿಗೆ ಬಂದಾಗ ಹಂಗೆ ಪರಿಚಯ ಆಗಿ, ಓ ಏನ್ರಿ ಎಷ್ಟು ವರ್ಷ ಆಯ್ತು ನಿಮ್ ನೋಡಿ ಹಂಗೆ ಹಿಂಗೆ ಅಂತ ತಮಾಷೆ ಮಾಡ್ಕೊಂತ. ಆಮೇಲೆ ನಾನಂದೆ ನಿಮ್ ಮ್ಯಾರೇಜ್ ಆಯ್ತಾ ಅಂದೆ. ಹಾಗೈತಿ, ಆರಾಮಿದೀವಿ ನಾವು, ಹಿಂಗೆ ಅವ್ರಿಗೆ 2 ಪಾಪ ಆಗೈತೆ ಅಂತ ಹೇಳಿದ್ರು. ಹೌದಾ ಸರಿ ಅಂತೇಳಿ ಹಂಗೆ ಮತ್ತೆ ಮಾತಾಡ್ಕೊಂತ ಹಂಗೆ ಜಾಸ್ತಿ ಓವರ್ ಏನ್ ಮಾತಾಡಿಲ್ಲ, ಏನು ಮಾಡಿಲ್ಲ. ಆಮೇಲೆ ಮಾತಾಡ್ ಮಾತಾಡ್ತಾ, ಅಯ್ಯೋ ಹೌದಾ ಈ ತರ ಆಯ್ತಾ ನಿನ್ ಜೀವನ ನೋಡಿ, ಎಷ್ಟ್ ಇದ್ಯಲ್ಲ, ಎಷ್ಟ್ ಚೆನ್ನಾಗಿದ್ಯಲ್ಲ ಹಂಗೆ ಹಿಂಗೆ. ಅವಾಗೆಲ್ಲ ಏನ್ ಹೇಳಿದ್ದಿಲ್ಲ ನಾವ್ ಪರಿಚಯ ಆದಾಗ, ನನಗೆ ಏನು ಹೇಳಿದ್ದಿಲ್ಲ. ಆಮೇಲೆ ಸರಿ ಅಂತೇಳಿ ಹಂಗೆ ಮಾತಾಡ್ಕಂತ, ಒಂದ್ಸತ ನಾನು ನಿನ್ಗೆ ಇಷ್ಟಪಟ್ಟಿದ್ದೆ, ನಾನು ಅವಾಗೆ ಹೇಳ್ಬೇಕಂತಿದ್ದೆ, ನಾನು ನಿನ್ಗೆ ಅವಾಗೆ ಒಂದು ಲೈಫ್ ಕೊಡ್ಬೇಕಂತಿದ್ದೆ, ಅವಾಗೆ ನೀನ್ ನನಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು, ನಾನು ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕಾಗಿತ್ತು ಅಂತ ಅವರೇ ಹೇಳಿದ್ರು. ನನಗೆ ಅವಾಗ ಒಂದ್ ಆಸೆ ಇತ್ತು ಅಷ್ಟೇ, ಹಂಗೆ ಏನೋ ಪ್ರೀತಿ ಮಾಡ್ಬೇಕಂತ. ಅವಾಗ ಸಣ್ಣ ಹುಡುಗಿ ಎಲ್ಲ ಬುದ್ಧಿ ಇಲ್ಲ ಅವಾಗ ಅಷ್ಟು. ಆಗ್ಲೂ ಸಣ್ಣ ಹುಡುಗಿನ ಎಷ್ಟು ವರ್ಷ? 2011 ಅಂದ್ರೆ ಅಷ್ಟು ತಿಳುವಳಿಕೆನೆ ಇಲ್ಲ ಅಣ್ಣ ನನಗೆ. ಮ್ಯಾರೇಜ್ ಆಗಿದ್ದು ತಿಳುವಳಿಕಿಲ್ಲ, ಏನಿಲ್ಲ. ಹಂಗೆ ಏನೋ ಒಂದ್ ಮನೇಲಿ ಕಿರ್ಕೊಳ ಕೊಡ್ತಾರೆ ಗಂಡನ ಜೊತೆ ಹೋದ್ರೆ, ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ನನ್ನ ಲೈಫ್ ಅಂತ ನಾನು ಈ ತರ ಅನ್ಕೊಂಡು ನಾನು ಮದ್ವೆ ಆಗಿದ್ದು. ಓಕೆ, ಅಂದ್ರೆ ನಿಂಗೆ ಹೆಚ್ಚು ಕಮ್ಮಿ ಒಂದು 17-18 ವರ್ಷ? ಹಾ, ಅವಾಗಿನ ಟೈಮಲ್ಲಿ ಅಣ್ಣ. ಅಂದ್ರೆ ಈ ಎರಡನೇ ವಿಚಾರದಲ್ಲಿ ನಾನು ಮಾತಾಡ್ತಿರೋದು, ಎರಡನೇ ಆತ ಹೇಳಿದಾಗ ನಿಮ್ಗೆ 17-18 ವರ್ಷ? ಹಾ, ಅವ್ರು ಇವಾಗ ಹೇಳಿದ್ದು, ಇವಾಗ ಒಂದ್ 4 ವರ್ಷ ತಳಗಡೆ ಹೇಳಿದ್ರಲ್ಲ, ಅವಾಗ ಹೇಳಿದ್ದ ಮಾತು ಏನಂತ ಅಂದ್ರೆ, ನಾನು ಅವಾಗೆ ನಿನ್ ಮದ್ವೆ ಆಗ್ತಿದ್ದೆ, ನೀನು ಅವಾಗೇನು ಅಷ್ಟು ಮಾತಾಡ್ತಿದ್ದಿಲ್ಲ, ಏನಿಲ್ಲ, ಅಷ್ಟು ಕಷ್ಟ ಇದ್ದಲ್ಲ, ನೀನ್ ನಿನ್ ಲೈಫ್ ಅಲ್ಲಿ ನೀನೇ ಇದ್ದಲ್ಲ, ಹಂಗಾಗಿ ನಾನು ಸುಮ್ಮನೆ ಆಗಿದ್ದೆ ಅಂತ ಅಂದ್ರು. ಹಂಗಂದ ತಕ್ಷಣ ಸರಿ ಅನ್ನ, ಏನು ಮಾಡಕ್ಕಾಗಲ್ಲಪ್ಪ, ನನ್ನ ಹಣೆ ಬರಷ್ಟ ಇದೆ ಅಂತ ನಾನು ಸುಮ್ಮನೆ ಅದೆ. ಆಮೇಲೆ ಹಂಗೆ ಮಾತಾಡೋದನ್ನು ಒಂದ್ ದಿವಸ ಅಂದ್ರು ಅವರು, ನನ್ ನಿನ್ ಬಿಟ್ಟಿರಕ್ಕಾಗಲ್ಲ, ನನ್ಗೆ ಅವಾಗೆ ಇತ್ತು ನಿನ್ ಮೇಲೆ ಮನಸ್ಸು, ಹೆಂಗ್ ಮಾಡ್ತೀಯ ನೋಡು ಮದ್ವೆ ಆಗ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನಂದೆ, ನೋಡಪ್ಪ ನನ್ ಜೀವನ ಹಿಂಗೈತಿ, ನನ್ ಮಕ್ಕಳು ನೋಡ್ಕೋಬೇಕು, ನೀನು ಹಂಗನಂಗಿದ್ರೆ ನಾನು ಹಾಕ್ತೀನಿ, ಅಂದ್ರೆ ಬೇಡ ಅಂದೆ. ಸರಿ ಅಂತೇಳಿ. ಅಂದ್ರೆ ಅವ್ರ ಹೆಂಡತಿ ಅಷ್ಟೊತ್ತಿಗೆ ತೀರು ಹೋಗಿದ್ರ? ಇಲ್ಲ ಇಲ್ಲ, ಇದಾರ ಅವರು. ಇದ್ರು? ಹಾ ಇದ್ರು. ಅಂದ್ರೆ ಅದ್ ನಿನಗೆ ಗೊತ್ತಿತ್ತು? ಹಾ ಗೊತ್ತಿತ್ತು. ಓಕೆ, ನೀನ್ ನನ್ ಮಕ್ಕಳನ್ನು ನೋಡ್ಕೊಳ್ಬೇಕಪ್ಪ, ಹಾಗಾದ್ರೆ ನಾನು ಮದ್ವೆ ಆಗ್ತೀನಿ. ಹಾ ಅಂದೆ. ಆಮೇಲೆ ಚೆನ್ನಾಗಿ ನೋಡ್ಕೊಂತಿದ್ರಣ್ಣ, ಎಲ್ಲ ಪ್ರತಿಯೊಂದು ನೋಡ್ಕೊಂತ ಇದ್ರ. ಅಂದ್ರೆ ಹೆಂಗಿದು ಅಂದ್ರೆ, ಆ ಹೆಣ್ಣಿಗೂ ಗೊತ್ತಿತ್ತ ಇದು ನಿಮ್ ಕತೆ? ಇಲ್ಲ, ಫ್ರೆಂಡ್ ಅಂತ ಗೊತ್ತಿತ್ತಣ್ಣ. ಬಟ್ ಮದ್ವೆ ಆಗಿರೋದು ಗೊತ್ತಿಲ್ಲ? ಇಲ್ಲ ಇಲ್ಲ ಫ್ರೆಂಡ್. ಅವ್ರು ಯಾವಾಗ ಹೋಣ, ಹೊರಗಡೆನೆ ಇದ್ರು ಅವ್ರು, ಮನೇಲಿ ಅಷ್ಟಿಲ್ಲ, ಹೋಗೋದು 2 ತಿಂಗಳಿಗೆ 1 ತಿಂಗಳಿಗೆ ಹೋಗೋದು ಬರೋದು ಅಷ್ಟೇ ಇದ್ರು ಅವರು. ಹೊರಗಡೆ ಅಂದ್ರೆ ಎಲ್ಲಿ ಹೊರಗಡೆ? ಅವ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಾರ ಅವ್ರು ಬೆಂಗಳೂರಲ್ಲಿ. ಅವ್ರು ಸ್ವಂತ ಹಳ್ಳಿನ? ಹಳ್ಳಿ ಅಣ್ಣ ಅದು. ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು? ಹಾ, ಬೆಂಗಳೂರಲ್ಲೇ ತುಂಬಾ ವರ್ಷ. ಬಟ್ ಹೆಂಡತಿ ಮಕ್ಕಳು ಇಲ್ಲಿ ಇಟ್ಕೊಂಡಿರ್ಲಿಲ್ವಾ ಅವರು? ಇಲ್ಲ, ಅವರು ಅವಳು ಸತ್ಕು ಅಲ್ಲೇ ಅವ್ರ ಅಮ್ಮನ ಮನೇಲಿ ಇದ್ಲು. ಯಾರ ಅಮ್ಮನ ಮನೇಲಿ? ಇವ್ರ ನಮ್ಮ ಮನೇಲಿ ಇದಾರಲ್ಲ, ನಮ್ಮ ಮನೆ ನಮ್ಮನ ಮನೇಲಿ ಇದ್ಲು ಅವಳು. ಇವಾಗಾದ್ರೂ ಅಲ್ಲೇ ಇದ್ದಾಳೆ ಅವಳು. ಬಟ್ ನೀವು ಇಲ್ಲಿರೋದು ಬೆಂಗಳೂರಲ್ಲಿನ? ಇವಾಗ ನಾನಿರೋ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ. ಓಕೆ ಓಕೆ. ಸೊ ಮದುವೆ ಆಯ್ತು, ಆ ಕಡೆ ಆಕೆನೂ ನೋಡ್ಕೊಳ್ತಾ ಇದ್ದ, ನಿಮ್ಮನ್ನು ನೋಡ್ಕೊಳ್ತಾ ಇದ್ದ, ಬಟ್ ಆಕೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿಲ್ಲ. ಹಂಗೆ ಒಂದ್ಸತ ಅಚಾನಕ ಗೊತ್ತಾಯ್ತು. ಗೊತ್ತಾಗಿದ ತಕ್ಷಣ ಅವಳು ಕೂಗಾಡಿದ್ಲು. ಕೂಗಾಡಿದ ತಕ್ಷಣ ಅವ್ರು ಅಂದ್ರು, ಇಲ್ಲ ಫಸ್ಟ್ ನಾನು ಇವಳಿಗೆ ಮ್ಯಾರೇಜ್ ಆಗಿರೋದು, ಅವ್ರು ನನ್ ಮಕ್ಳೆ, ನನ್ ಮಕ್ಳೆ ಅವ್ರವಳು, ಅವ್ರು ಮಾತ್ರ ನನ್ ಬಿಟ್ಕೊಡಲ್ಲ, ನಿನ್ನು ಬಿಟ್ಕೊಡಲ್ಲ, ಅವ್ರನ್ನ ಬಿಟ್ಕೊಡಲ್ಲ ಅಂತ ಅನ್ಲಣ ಅಂದ್ರು ಇವ್ರು. ಹಂಗಂದ ತಕ್ಷಣ ನಾನು ಅಲ್ಲಿಗೂ ಒಂದ್ಸತ ಇಚ್ಛೆನೆ ಮಾಡಿ, ನಿಮ್ ಕಾರ್ಯಕ್ರಮ ಎಲ್ಲ ಕೇಳಿದ ಮೇಲೆ ಬೇಡ ಬಿಡು ಹೋಗ್ಲಿ ಅಲ್ಲೇ ಇದ್ಬಿಡು ಅಂತ ಅಂದೆ. ಹಂಗಂದ ತಕ್ಷಣ ಅವರು ಕೇಳ್ತಾರೆ ನಿಮ್ ಕಾರ್ಯಕ್ರಮ ಪ್ರತಿಯೊಂದು ಕೇಳ್ತಾರೆ. ಅವಾಗ ಅವ್ರೇನಂದ್ರು, ಇಲ್ಲ ನನಗ್ ಬಿಡಕ್ ಆಗಲ್ಲ, ನೀನು ಬೇಕು ಅವಳು ಬೇಕು,
ನಿಮಗೆ ಯಾವ್ದೇ ಏನಾರ ಕೊರತೆ ಆಗೈತಾ ಇಲ್ಲ ತಾನೆ, ನಾನು ಚೆನ್ನಾಗಿ ನೋಡ್ಕೊಂತೀನಿ ತಾನೆ ಅಂತಂದ್ರು. ಸರಿ ಅಂತೇಳಿ ನಾನು ಸುಮ್ಮನಾದೆ, ಅವ್ರಿಗೂ ಸುಮ್ಮನಾದ್ಲು. ಇವಾಗ ಚೆನ್ನಾಗಿದ್ದಾಳೆ, ಅವಳು ಫೋನ್ ಅಲ್ಲಿ ಮಾತಾಡ್ತಿದ್ಲು, ನಾನು ಮಾತಾಡ್ತಿದ್ದೆ. ಇವಾಗ ಏನೋ ಒಂದ್ ಸ್ವಲ್ಪ ಅಚಾನಕ್ಕೆ ಒಂದ್ ಸ್ವಲ್ಪ ಏನೋ ಜಗಳ ಆಗಿ ಇಬ್ಳರ್ ಬಿಟ್ಟಿದೀವಿ ಮಾತಾಡೋದು. ಯಾರ ಹತ್ರ? ಅವಳ ಹತ್ರ, ನನ್ನ ತಂಗಿ ಹತ್ರಕ್ಕೆ. ತಂಗಿ? ಅದೇ ಇನ್ನೊಬ್ಳು ವೈಫ್. ಮೊದಲನೇ ಹೆಂಡತಿ? ಮೊದಲನೇ ಹೆಂಡತಿ. ಅಂದ್ರೆ ಮೊದ್ಲು ಮಾತಾಡ್ತಿದ್ರಿ, ಈಗ ಬಿಟ್ಟಿದ್ದೀರಾ? ಇವಾಗ ಬಿಟ್ಟಿದೆ. ಹ್ಮ್. ಆಮೇಲೆ ಇಟ್ಕೊಂಡು ಇವಾಗ ಇವ್ರು ಏನ್ ಮಾಡ್ತಾರೆ, ಫಸ್ಟ್ ಎಲ್ಲ ಏನೇ ಆದ್ರು ಏನೇ ಬಿಟ್ರು ಒಂದು ಪ್ರತಿಯೊಂದು ಹೇಳ್ತಾ ಇದ್ರು. ಅಣ್ಣ ಯಾರ ಜೊತೆ ಮಾತಾಡಿದ್ರು, ಏನೇ ಮಾಡಿದ್ರು, ಮನೆ ಕಾಲ್ ಮಾಡಿ ಏನೇ ಮಾಡಿ ಏನೇ ಬಿಟ್ರು ಎಲ್ಲ ಹೇಳ್ತಿದ್ರು ಅವರು. ಇವಾಗ ಏನಾಗಿತ್ತಂದ್ರೆ ನಾನಂದ್ರೆ ಒಂಥರ ಆಗಲ್ಲ ನೋಡ್ ನನ್ನ ಕೈಯಲ್ಲಿ, ಮಾಡಲ್ಲ ನೋಡ್ ನನ್ನ ಕೈಯಲ್ಲಿ, ಏನ್ ಮಾಡ್ಕೊಂತೀಯ, ನನ್ನ ಕೈಯಲ್ಲಿ ಆಗಲ್ಲ, ಏನ್ ಮಾಡ್ತೀಯ ಅಂತ ಕೇಳ್ತದ್ರಣ. ಮಕ್ಳಿಗೆಲ್ಲ ಏನ್ ತೊಂದ್ರೆ ಇಲ್ಲ, ಮಕ್ಳು ಚೆನ್ನಾಗಿ ನೋಡ್ಕೊಂತಾರ, ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ. ಇವಾಗ ಹಿಂಗ್ ಮಾತಾಡ್ತಾರ, ಎಷ್ಟ್ ನೋವು ಕೊಡ್ತದಾರಂದ್ರಣ್ಣ, ಅಷ್ಟಿಷ್ಟ್ ನೋವು ಕೊಡ್ತಲ್ಲ. ಅವಾಗೆಲ್ಲ ಆತರ ಇದ್ದ, ನಾನು ಅವಾಗೆ ಮಾಡಿ ತಪ್ಪು, ನಾನು ಅವಾಗೆಲ್ಲ ಲಕ್ಷಣ ಆಗ್ಬಾರ್ದಾಗಿತ್ತು, ಮಾತಾಡ್ಬಾರ್ದಾಗಿತ್ತು, ಇವಾಗ ಮಾತಾಡ್ಸಿ ನನ್ ತಪ್ಪಾಗೈತಿ ಹಂಗೆ ಹಿಂಗೆ ಅಂತ ಅಂತದ್ರಣ. ಅದಕ್ಕೆ ನಾನು ಇನ್ನೊಂದ್ ಮ್ಯಾರೇಜ್ ಆಗಿ ತಪ್ಪ ಅಂತ ನಾನು ನಿಮ್ಮ ಹತ್ರ ಕೇಳ್ಬೇಕಂತ ಮೊನ್ನೆಯಿಂದಾನು ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಣ್ಣ, ಆಗ್ಲಿಲ್ಲ, ನನಗೆ ಸಿಗ್ಲಿಲ್ಲ ಲೈನ್. ಓಕೆ, ನಿನ್ ಪ್ರಶ್ನೆ ಏನು? ಇವಾಗ ನಾನು ಮಾಡ್ಕೊಂಡಿದ್ ತಪ್ಪ, ಇವ್ರನ್ನ ಇನ್ನೊಂದ್ ಮದ್ವೆ ಆಗಿತ್ತಪ್ಪ, ನನಗೂ ಒಂದ್ ಜೀವನ ಬೇಕು ಅಂತೇಳಿ ನನಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರ. ನಾವು ಇವಾಗ ಏನಾಗೈತೆ ಅಂತಂದ್ರೆ ಗೊತ್ತಾಗ್ತಿಲ್ಲ, ಸಣ್ಣ ಪುಟ್ಟ ಒಂದ್ ಅನ್ನಕ್ ಏನ್ ಅನ್ನಂಗಿಲ್ಲ, ಏನು ಬಿಡಂಗಿಲ್ಲ, ಹಂಗೆ ಜಗಳ, ಊರು ಅಂತ ಜಗಳ ಬರ್ತಾ ಇದಾರೆ. ಈಗ ಫೈನ್, ನೀವೇನು ಹೇಳಿದ್ರಿ ನನಗೆ ಅದು ಅರ್ಥ ಆಯಿತು. ನಾನೀಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ ತಾಯಿ. ನಿನ್ನ ಮನೇಲಿ ಒಂದಿಬ್ಬರು ಮಕ್ಕಳಿದ್ದಾರೆ, ಪಕ್ಕದ ಮನೆಯಲ್ಲೂ ಒಂದಿಬ್ಬರು ಮಕ್ಕಳಿದ್ದಾರೆ, ಆದರೆ ಅವ್ರು ನಿನ್ನ ಮಕ್ಕಳಲ್ಲ, ಪಕ್ಕದ ಮನೆ ಮಕ್ಕಳು. ನಿನ್ನ ಮನೆಗೆ ಈ ಜಿಲೇಬಿ ತಂದಿದೀಯ ಅಂತ ಅಂದ್ಕೊ. ನಿನ್ನ ಮಕ್ಕಳು ಇರ್ತಾರೆ, ಆ ಮಕ್ಕಳು ಇರ್ತಾರೆ, ನಿನ್ನ ಮಕ್ಕಳಿಗೆ ಮಾತ್ರ ಕೊಡ್ಲಿಕ್ಕೆ ಆಗಲ್ಲ, ಅದೊಂದು ಮನುಷ್ಯತ್ವ. ಆಯ್ತಾ, ಕೊಡ್ರಪ್ಪ ನೀವು ತಿನ್ನಿ ಅಂತ ಜಿಲೇಬಿ ಕೊಡ್ಬೋದು, ಹೌದಲ್ಲ? ಈಗ ಆಸ್ತಿ ಅಂತ ಬರೋಣ, ಅಂದರೆ ಕೊಂಚ ಜಿಲೇಬಿಗಿಂತ ಇನ್ನೊಂಚೂರು ದೊಡ್ಡದು, ಮತ್ತು ಅದು ಹೊರಗಿನವ್ರಿಗೆ ಹಂಚಲಿಕ್ಕೆ ಎಂದೋ ಒಂದು ದಿನ ಸಾಧ್ಯವೇ ಇಲ್ಲ ಅಂತ ಗೊತ್ತಿರುವುದು ಕೂಡ, ಅದನ್ನು ನಾವು ಹಂಚ್ಲಿಕ್ಕೆ ಹೋಗಲ್ಲ. ಏ ತಗೊಳ್ರಪ್ಪ ನೀವು ಒಂಚೂರು ಮಡಿಕಳಿ ಬಂದಿದ್ದೀರಾ ಅಂತ ಹೇಳಲಿಕ್ಕೆ ಹೋಗಲ್ಲ. ಅಣ್ಣಿನ ಬದುಕು ನೀನು ಕೇವಲ ಜಿಲೇಬಿ, ನೀನು ಆಸ್ತಿ ಅಲ್ಲ. ಅಂಡ್ ಯಾವತ್ತೇ ಆದರೂ ಈಗ ನಾನು ಏನು ಹೇಳಿದೆ ಅರ್ಥ ಆಯ್ತಲ್ವಾ, ಒಂಚೂರು ನೀನು ಹೋಗಿದೀಯ ಅಂತ ಜಿಲೇಬಿ ಕೊಟ್ಟರೆ ಹೊರತು ಅಂತಿಮವಾಗಿ ಮೊದಲನೇವಳು ಮೊದಲನೇವಳೆ, ಎಳನೇವಳು ಎಳನೇವಳೆ. ಅಂಡ್ ಈಗ ನನಗನ್ನಿಸ್ತಾ ಇರೋದು ಇದು ಸರಿನಾ ತಪ್ಪ ಅಂತ ನಾನು ಬಿಡಿಸಿಡೋವರೆಗೂ ಕಾಯಬೇಡಮ್ಮ, ನಿನ್ನ ಮನಸ್ಸಾಕ್ಷಿ ನಿನ್ನ ಪ್ರಶ್ನೆ. ಎರಡನೇ ಮದುವೆ ತಪ್ಪು ಅಂತ ನಾನು ಹೇಳಲ್ಲ. ಇವತ್ತು ಎಷ್ಟೋ ಜನ ಒಂದು ರಾಂಗ್ ಚಾಯ್ಸ್ ಆಗಿರುತ್ತೆ ಮೊದಲನೇ ಮದುವೆ ಸರಿನಪ್ಪ, ಇಬ್ರಿಗೂ ಒಬ್ರಿಗೊಬ್ರಿಗೆ ಆಯ್ತಾ ಇಲ್ಲ ಅಂದರೆ ಇಬ್ಬರು ದೂರ ಆಗೋಣ, ಇಬ್ಬರು ಬೇರೆ ಬೇರೆ ಜೀವನ ನೋಡ್ಕೊಳ್ಳೋಣ ಅಂತ ಪ್ರೀತಿಯಿಂದಲೇ ದೂರ ಆದವರು ಎರಡನೇ ಮದುವೆ ಆದವರು ಇದ್ದಾರೆ. ಅಂದರೆ ಯಾವ ದೂರಾಗುವಿಕೆ ಅಥವಾ ಯಾವ ಎರಡನೇ ಮದುವೆ ಅವರವರ ಬದುಕಿನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಾಗಿತ್ತು, ಮತ್ತು ಅದು ಕೇವಲ ತಮ್ಮ ಬದುಕನ್ನು ಉದ್ಧಾರ ಮಾಡಿಕೊಳ್ಳುವುದರ ಜೊತೆಗೆ ಇನ್ಯಾರಿಗೂ ನಾವು ಮೋಸ ಮಾಡುವುದಿದೆಯಲ್ಲ, ಅದು ಎರಡನೇ ಮದುವೆ ಆಗಬಾರ್ದು. ಈಗ ನಾನು ಒಂದು ಹೆಣ್ಣನ್ನು ದೂರ ಇಟ್ಟಿದ್ದೀನಿ, ಆಕೆಗೂ ನನಗೆ ಅಂದರೆ ಮದುವೆ ಆಗಿಬಿಟ್ಟಿದೆ, ಬಟ್ ಒಬ್ರಿಗೊಬ್ರಿಗೆ ಇಷ್ಟ ಆಗ್ತಿಲ್ಲ, ನಾನು ನೀನು ಬಿಡ್ತೀನವ, ನೀನು ನಾನು ಬಿಡು, ನಮ್ಮ ಪಾಡಿಗೆ ನಮ್ಮ ಜೀವನ ನೋಡ್ಕೊಳ್ಳೋಣ, ನಾವು ಬೇರೆ ಬೇರೆ ಆಗೋಣ ಅಂತ ಪ್ರೀತಿಯಿಂದ ಮಾತಾಡಿಕೊಂಡ್ರು. ಆಕೆ ಇನ್ನೊಬ್ಬಳು ಇನ್ನೊಬ್ಬ ಆಕೆ ಹೆಂಡತಿ ಸತ್ತಿರೋನು ಮದುವೆ ಆದನೋ ಆದಲೋ ಅಥವಾ ಯಾರೋ ಹೊಸಬನನ್ನೇ ಮದುವೆ ಆದಲೋ ಗೊತ್ತಿಲ್ಲ, ಒಟ್ಟಿನಾಗೆ ಅವಳು ಇನ್ಯಾವುದೋ ಹೆಣ್ಣಿಗೆ ಮೋಸ ಮಾಡಿ ಮದುವೆ ಆಗಲಿಲ್ಲ. ಈತನೂ ಅಷ್ಟೇ, ಯಾವುದೋ ಗಂಡ ಸತ್ತಿರೋ ಒಂದು ಹೆಣ್ಮಗಳನ್ನು ಮದುವೆ ಆದನೋ ಅಥವಾ ಯಾವುದೋ ಒಂದು ಕಾಲೇಜ್ ಹುಡುಗಿಯನ್ನೇ ಮದುವೆ ಆದನೋ, ಅಂದರೆ ಅವನು ಕೂಡ ಇನ್ನೊಂದು ಯಾವುದೋ ಗಂಡಿಗೆ ಅಂದರೆ ಇನ್ನೊಂದು ಯಾವುದೋ ಮದುವೆ ಆಗಿರೋ ಹೆಣ್ಣನ್ನೇ ನನಗೆ ಎಳ್ಳನೇ ಮದುವೆ ಆಗಬೇಕು ಅನ್ನಿಸ್ತಾ ಇದೆ, ಬಾ ನಾನು ಇನ್ನೊಬ್ಬನ ನಿನ್ನ ಗಂಡನ ಬಿಟ್ಬಿಡು ಬಾ ನನ್ನ ಜೊತೆ ಅಂದರೆ ಇದೊಂದು ಧರ್ಮ ಅಂತ ಹೇಳಲಿಕ್ಕಾಗುತ್ತೇನು? ಅಂದರೆ ನಿಮ್ಮ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬಾ ನನಗೆ ಮದುವೆ ಆಗಬೇಕು ಅನ್ನಿಸ್ತಾ ಇದೆ, ಆಗಲೂ ಆಗಲಿಂದಲೂ ನೀನು ನನಗೆ ಇಷ್ಟ ಇದ್ದೆ, ಬಾ ನಾವಿಬ್ಬರು ಮದುವೆ ಆಗೋಣ ಅಂದರೆ ನಿನಗೆ ನಿನ್ನ ಮಗನನ್ನು ನೋಡ್ಕೊಳ್ಬೇಕು, ನಿನಗೊಂಚೂರು ಪ್ರೀತಿ ಬೇಕು ಅಂತಲೋ ಅಥವಾ ನಿನಗೆ ಮದುವೆ ಆಗಬೇಕು ಅಂತಲೋ ಅನಿಸಿದ ತಪ್ಪಲ್ಲ, ಆದರೆ ಆ ಕ್ಷಣ ನೀನು ಇನ್ನೊಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡದೇ ಇರುವುದಿದೆಯಲ್ಲ. ಆ್ಯಂಡ್ ಈಗ ನೀನು ಹೇಳಬಹುದು ಇಲ್ಲ ಸರ್ ಆಕೆನೂ ಒಪ್ಪಿಕೊಂಡ್ಲು ಅಂದರೆ ಒಪ್ಪಿಕೊಳ್ಳೋದು ಬೇರೆ, ಆ ಶುರುವಿನಲ್ಲಿ ನೀನು ಯೋಚನೆ ಮಾಡು, ನಿನ್ನ ಗಂಡ ಬಿಟ್ಬಿಡು, ನಿನ್ನ ಮಕ್ಕಳೇ ಮುಂದೆ
ಅನಾಹುತ ಒಂದು ದಿವಸ ರಾತ್ರೋರಾತ್ರಿ ಯಾವುದೋ ಒಂದು ಹೆಣ್ಮಗಳನ್ನ ಮದುವೆ ಆಗಿ ಬಂದ ನಿನಗೇನು ಅನಿಸ್ಬೇಕು? ಆ್ಯಂಡ್ ಮೋಸ ಮೋಸನೇ ತಾಯಿ. ಆ್ಯಂಡ್ ನನಗಿಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ನನ್ನಂಥವನಲ್ಲ ಯಾರೋ ಒಬ್ಬರು ಒಂದನೇ ಕ್ಲಾಸು ಓದದೇ ಇರೋವನನ್ನು ಕೇಳು, ಇದು ತಪ್ಪು ಅಂತಲೇ ಅಂತ ಹೇಳೋದು. ಯಾಕಂದರೆ ನಮಗೆ ಪ್ರತಿ ಸಾರಿ ಏನೋ ಬೇಕು ಅನ್ಬೇಕಾದ್ರೆ ಪಡ್ಕೊಳ್ಳೋದು ತಪ್ಪಲ್ವಂತೆ. ಹಾಗೆ ಪಡೆದುಕೊಳ್ಳುವ ಭರದಲ್ಲಿ ನಾನು ಇನ್ಯಾರಿಗೋ ಮೋಸ ಮಾಡ್ತಾ ಇದ್ದೀನಿ, ಒಂಚೂರು ಯೋಚನೆ ಮಾಡದೆ ಇರೋದಿದೆಯಲ್ಲ, ಇದೊಂದು ಮನುಷ್ಯತ್ವ ಅಂತ ಕರೆಯೋಕ್ಕಾಗುತ್ತಾ? ಅದ್ಯಾವುದೋ ಸುಖ, ಅದ್ಯಾವುದೋ ಮದುವೆ, ಅದ್ಯಾವುದೋ ನಿನ್ನ ಮಕ್ಕಳು ನೀನು ಇಲ್ದಿರು ಬದುಕ್ತಾರೆ, ಅವನು ಇಲ್ದಿರು ಬದುಕ್ತಾರಮ್ಮ. ಬಟ್ ಹಾಗೆ ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳಿಕ್ಕೆ ನಾವು ಅಧರ್ಮದ ದಾರಿಯನ್ನು ತುರಿಯೋದಿದೆ, ಇದು ಮೂರ್ಖತನ. ಆ್ಯಂಡ್ ಇವತ್ತು ನೀನು ನಿನ್ನ ಮನಸ್ಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೋ. ನನ್ನ ಪಾಡಿಗೆ ನಾನು ಮೊದಲನೇ ಗಂಡ ಬಿಟ್ಟ ಆಗ ನನ್ನ ಪಾಡಿಗೆ ನಾನಿದ್ದೆ, ಆಮೇಲೆ ಯಾರೋ ಬಂದಾಗ ಅವನ ಕತೆ ಏನು ನೋಡಪ್ಪ, ನಾನು ಒಂದು ಹೆಣ್ಣು, ನಿನ್ನ ಹೆಂಡತಿನು ಒಂದು ಹೆಣ್ಣು. ಯಾವ ಹೆಣ್ಣು ಕೂಡ ತನ್ನ ಗಂಡನಿಗೆ ಇನ್ನೊಂದು ಯಾವುದೋ ಸಂಬಂಧ ಇದೆ ಅಂದರೆ ಅವಳು ಗಂಡ ಹೊಡಿಬೋದು ಒಯ್ಬೋದು ಅಂತ ಸಹಿಸ್ಕೊಳ್ಬೋದು ಅಷ್ಟೇ, ಬಟ್ ಅವಳು ಒಳಗಡೆ ನರಕಯಾತನೆ ಅನುಭವಿಸಿರ್ತಾಳಲ್ಲ, ಆ ನೋವಿಗಿದೆ ಬೆಲೆ. ಆ್ಯಂಡ್ ನಿನ್ನೋ ನಿನಗೆ ದೊಡ್ಡದು ಅನ್ನೋದಾದರೆ ಇನ್ನೊಂದು ಹೆಣ್ಣು ನೋವು ನಿನಗೆ ಅರ್ಥ ಆಗಿಲ್ಲ ಅಂದರೆ ನೀವೆಂತ ಹೆಣ್ಣಮ್ಮ? ಹೌದಲ್ವ? ಈ ಮನುಷ್ಯತ್ವ ಇದರಲ್ಲಿ ಇದೆಯಮ್ಮ, ಸುಖದಲ್ಲಿಲ್ಲ. ಮನುಷ್ಯತ್ವ ಇಲ್ಲಿದೆ. ನಾನು ಒಂದು ಹೆಣ್ಣು, ಅವಳು ಮುಂದೆ ಯಾವತ್ತು ಒಪ್ಕೊಳ್ಬೋದು, ಯಾರೋ ಮನೆಯವರು ಹೇಳಿದ್ರು ಅಂತಲೋ ಅಥವಾ ಇವನು ಗಂಡ ಒಡೆದ ಅಂತಲೋ ಅವಳು ಒಪ್ಕೊಂಡಿರ್ಬೋದು ಅಥವಾ ಏನೋ ಆಗಿರ್ಬೋದು. ಬಟ್ ನನ್ನ ನಿರ್ಧಾರದ ಬಗ್ಗೆ ನಾನು ಅಸಹ್ಯ ಪಡೋ ಕ್ಷಣಮ್ಮ ಇದು. ಈ ಕ್ಷಣ ನಾನು ಹೇಳೋದು, ನೀನು ಕಷ್ಟಪಟ್ಟುಕೊಂಡು ಮೊದಲನೇ ಸಾರಿ 15 ವರ್ಷಕ್ಕೆ ಮೋಸ ಹೋಗಿ ಅಲ್ಲಿಂದ ಬಂದು ಕಷ್ಟಪಟ್ಟು ಬಂದಿರೋ ಒಂದು ಹೆಣ್ಣು, ಎಲ್ಲ ರೀತಿಯಲ್ಲೂ ನೀನು ಅದ್ಭುತ. ಬಟ್ ಇಲ್ಲಿ ನೀನು ಹೇಳಿದ್ನಲ್ಲ ನನಗೆ ಮೊದಲೇ ಆಸೆ ಇತ್ತು ಅಂತ ಅವನು ಹೇಳಿದಾಗ, ಅಥವಾ ನೀನು ನನಗೆ ಮೊದಲೇ ಇಷ್ಟ ಇತ್ತು ಅಂತ ಎಲ್ಲೋ ಒಂದು ಕಡೆ ಸಿಕ್ಕಿ ಹೇಳಿದಾಗ, ನೀನು ಗರ್ತಿಯಾಗಿದ್ದವಳು, ನೀನು ಸಂಸ್ಕಾರವಂತ ಆಗಿದ್ದವಳು, ಇಲ್ಲಪ್ಪ ನೀನು ಮದುವೆ ಆಗಿದೆಯಾ ಈಗ ಅದೆಲ್ಲ ತಪ್ಪು. ಆವಾಗ ಏನೋ ನೀನು ಮದುವೆ ಆಗಿಲ್ದಾಗ ನೀನು ನನಗೆ ಪರಿಚಯ ಇದ್ದೆ, ಹೌದಲ್ವ? ಆಗ ಹೇಳಿ ಮದುವೆ ಮಾಡಿಕೊಂಡಿದ್ರೆ ಯಾರು ತಪ್ಪು ಅಂತ ಹೇಳ್ತಿದ್ರು? ನಾನು ಹೇಳೋದಿಷ್ಟೇ, ಆತ ಯಾರಾದರೂ ಆಗಿರ್ಬೋದು, ಆತ ಹೆಂಗೆ ಇರ್ಬೋದು, ಆತ ಕೋಟ್ಯಾಧಿಪತಿನೂ ಭಿಕ್ಷುಕನೂ ಬಡವನು, ನನಗದು ಬೇಕಿಲ್ಲ. ಆದರೆ ನಿನ್ನೂ ನೋಡ್ಕೊಳ್ತೀನಿ, ಅವಳನ್ನೂ ನೋಡ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಅವರು ಈ ಸಮಾಜಕ್ಕೆ ಬೇಡ. ಆ್ಯಂಡ್ ನಿನ್ನ ಮಕ್ಕಳು ಕೂಡ ಮುಂದೊಂದು ದಿವಸ ಹಂಗು ಅಂದರೆ ನಿನ್ನಲ್ಲಿರೋ ಬುದ್ಧಿನೂ ಅವ್ರಿಗೂ ಹೋಗುತ್ತೆ. ಬೇರೇನೂ ಇಲ್ಲ, ನನ್ನ ಅಮ್ಮನೇ ಹಂಗೆ ಮಾಡಿದ್ಲು ಬಾರೋ ಅಂದರೆ ನಿನ್ನ ಈ ಕತೆ ಮುಂದೊಂದು ದಿವಸ ಅವ್ರಿಗೆ ಗೊತ್ತಾದಾಗ ನಿನಗೆ 5 ಪೈಸದ ಬೆಲೆ ಇರಲ್ಲ, ಹೌದಲ್ವಾ? ಒಬ್ಬ ತಾಯಿಯಾಗಿ ನನ್ನ ಬದುಕನ್ನು ನೋಡಮ್ಮ, ನೀನು ಅಲ್ಲಿ ಒಂದು ಮಗು ಹೆತ್ತು, ನೀನು ಆಲ್ರೆಡಿ ಹೆಂಡತಿಯನ್ನು ಪದವಿಯನ್ನು ಒಂದು ಹಂತಕ್ಕೆ ಕಳ್ಕೊಂಡು ತಾಯಿಯಾಗಿದ್ದವಳು, ನೀನು ತಾಯಿಯಾಗಿ ಗೆಲ್ಲಬೇಕು. ನಾನು ಹೇಳ್ತಿರೋದು ಮದುವೆ ಆಗೋ ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಇದು ಸ್ಪಷ್ಟ. ನೀನು ಈ ಕ್ಷಣಕ್ಕೂ ಕೂಡ ನಿನ್ನ ಮಕ್ಕಳನ್ನು ಒಪ್ಪಿಸಿ, ಹಿರಿಯರನ್ನು ಒಪ್ಪಿಸಿ, ಯಾವುದೋ ಹೆಣ್ಣಿಗೆ ಅನ್ಯಾಯ ಮಾಡಿದೆ, ಈಗಲೂ ಒಂದು ಮದುವೆ ನಾನು ಬೇಡ ಅಂತ ಹೇಳಲ್ಲ. ಯಾಕಂದರೆ ನೀನು ಒಂಟಿಯಾಗಿ ಸಾಯು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಧರ್ಮವೂ ಅಲ್ಲ. ಆದರೆ ನಾನು ನನ್ನ ಜೊತೆ ಒಂದು ಸಂಗಾತಿ ಬೇಕು ಅಂತ ಯಾರ್ಯಾರನ್ನು ಎಳ್ಕೊಂಡು ಬರಲಿಕ್ಕೆ ಆಗಲ್ಲ. ಆ್ಯಂಡ್ ಹಾಗೆ ಕರ್ಕೊಂಡು ಬರಬೇಕಾದ್ರೆ ನನ್ನ ಸುಖದ ಜೊತೆ, ನನ್ನ ಒಳ್ಳೆತನದ ಜೊತೆ, ಅಥವಾ ನನಗೇನು ಒಳ್ಳೆಯದಾಗಬೇಕು ಅನ್ನೋ ಭರದಲ್ಲಿ ಇನ್ನೊಬ್ಬರ ಒಳ್ಳೆ ಜೀವನವನ್ನು ನಾನು ಕಿತ್ಕೊಳ್ಬಾರ್ದಲ್ವ? ಆ್ಯಂಡ್ ಆಕೆ ಸರಿ ಇದ್ಲೋ ಆಕೆ ಸರಿ ಇರಲಿಲ್ವೋ, ಅವ್ರ ಜೊತೆ ಜಗಳ ಇತ್ತು, ಅದು ಅವ್ರ ಮನೆ ಕತೆ, ನಿಮಗೆ ಯಾಕದು? ನಾನು ಹೇಳೋದಿಷ್ಟೇ ಅಮ್ಮ, ನಿನ್ನಿಂದ ಒಂದು ಸಂಸಾರದ ಮೂಲ ವಿಚಾರವೇ ಒಡೆದೋಯ್ತಲ್ವಾ ಅಲ್ಲಿ. ಅರೆ ಅರೆ, ನೋ, ಕೇಳಿಸ್ಕೊಳ್ಳಮ್ಮ, ನೀನು ಬರಬೇಡ ಅಂದ್ರೆ ಅದರ ಅರ್ಥ ಬಾ ಅಂತ ಕರೀತಾ ಇಲ್ಲ ಅಂತಾನೆ ಅರ್ಥ, ಹೌದಲ್ವಾ? ನೋಡಮ್ಮ, ಈಗ ನಿನ್ನ ನೇರಕ್ಕೆ ನಿನ್ನ ಮೂಗಿನ ನೇರಕ್ಕೆ ನೀನು ಹೇಳ್ಕೊಳ್ತೀಯ ಅಂದ್ರೆ ನನ್ನ ಕತೆ ನಿನಗೆ ಬೇಕಾಗಿಲ್ಲ. ಕೇಳಿಸ್ಕೋ, ನಿನಗೆ ನಾನು ಹೇಳಿಲ್ಲ ಬಿಟ್ಟು ಬಾ ಅಂತ ಹೇಳಿದ್ಯಾ ಅಂದ್ರೆ ತಾಳಿಯ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಆಯ್ತಾ ಹಂಗಾದ್ರೆ? ಅಲ್ಲಮ್ಮ, ನೀನು ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಮಾತಾಡಮ್ಮ. ನಾನು ಬಾ ಅಂತ ಹೇಳಿಲ್ಲ ಸರಿ, ಬಟ್ ಮದುವೆ ಆಗದೇ ಸುಮ್ಮನಾಗಬೇಕಿತ್ತು. ಇಲ್ಲಪ್ಪ ಹಿಂಗೆ ಮಾಡಬಾರ್ದು, ನಾನು ಒಂದು ಹೆಣ್ಣಾಗ ನಾನು ನೋವು ಅನುಭವಿಸ್ಬಿಟ್ಟಿದ್ದೀನಿ. ಕಟ್ಟಿಕೊಂಡು ಗಂಡ ಒಂದು ಕೈಗೊಂದು ಮಗು ಕೊಟ್ಟು ಅನುಮಾನ ಪಡೋಕೆ ಶುರು ಮಾಡಿದಾಗ ನೀನೊಂದು ಹೆಣ್ಣಾಗ ಅನುಭವಿಸ್ತಿ ತಾನೆ, ನೋವು ಅನುಭವಿಸ್ತೀಯಲ್ವಾ ಅಮ್ಮ?
ನಾನು ಹೇಳೋದು ನಾನು ಅವನನ್ನು ಕರೀಲಿಲ್ಲ, ಅವಳನ್ನು ಬಿಟ್ಟು ಬಾ ಅಂತ ಹಿಂಗೆ ಸಮಾಧಾನ ಮಾತು ಹೇಳೋದಿದೆಯೇ? ನಿನಗೆ ನೀನು ಪಾಪದ ಮೂಟೆಯನ್ನು ಹೆಚ್ಚು ಮಾಡ್ಕೊಳ್ತೀಯ ಅಷ್ಟೇ. ಹೌದು, ನಾನು ಅವತ್ತು ಹಂಗೆ ಮಾಡಬಾರ್ದಿತ್ತು. ಆ್ಯಂಡ್ ಇವತ್ತೇನು ಕಂಡೆ, ಈಗ ಹೇಳ್ತೀನಿ ಕೇಳಿಸ್ಕೋ, ಇದೇ ಮನಸ್ಥಿತಿ ಅವನು, ಇದೇ ವ್ಯಕ್ತಿ ಅಥವಾ ಎಂಥವರು. ಇವತ್ತು ಶುರುವಿನಲ್ಲಿ ಚಂದ ಇತ್ತು, ಚಂದ ಅದೊಂದು ಪ್ರೀತಿಗೂ ಮೀರಿ ಅಲ್ಲೇನೋ ಒಂದು ಆಕರ್ಷಣೆ ಇತ್ತು. ಕಾಲಕ್ರಮೇಣ ಹೆಂಗಾಗುತ್ತೆ ಗೊತ್ತೇನು, ನಿನ್ನ ಮಕ್ಕಳಿಗೆ ಈ ಸಂಬಂಧ ಶಾಪ ಆಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಜಿಲೇಬಿಯನ್ನು ಹಂಚ್ಬೋದು, ಆಸ್ತಿ ಹಂಚಲಿಕ್ಕೆ ಆಗಲ್ಲ. ಆತ ಮೊದಲನೆಯವಳು ಸಾವಿರ ಪಟ್ಟು ಹೋರಾಟ ಮಾಡೋ ಶಕ್ತಿ ಅಧಿಕಾರ ಆಕೆಗಿದೆ. ಬಟ್ ನಿನ್ನ ವಿಚಾರದಲ್ಲಿ ನೀನು ಹೇಳುವಷ್ಟು ಉಳಿಸ್ಕೊಂಡಿಲ್ಲ ಅಲ್ಲಿ, ಅಥವಾ ಅಂಥದ್ದೇನು ಅಲ್ಲಿಲ್ಲ ಅಲ್ವಾ? ತಡೆಪ್ಪ, ನನಗೆ ಅನ್ಯಾಯ ಆಯಿತು, ಬನ್ನಿ ನ್ಯಾಯ ಕೊಡಿ ಅಂತ ಕರೆಯೋ ಥರ ಏನಾದರೂ ಇದೆಯಾ ಇಲ್ಲಿ? ಹೌದು, ಈಗ ಅವನು ಮೋಸ ಮಾಡಿದ್ದಾನೆ, ನೀನು ಮೋಸ ಹೋಗಿದ್ದೀಯಾ, ಆ್ಯಂಡ್ ಇನ್ನು ಒಂದು ಹೆಂಡತಿ ಇದ್ದುಕೊಂಡು ನಾನು ಹೇಳೋದು ಇಲ್ಲ ಸರ್, ಅವಳು ಒಪ್ಪಿದ್ದಾಳೆ, ಈಗೆಲ್ಲ ಸರಿ ಇದೆ ಸರ್ ಅಂದ. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಅದು ನೀವು ಅನುಭವಿಸ್ಕೊಳ್ಳಿ, ನಾನೇನು ಹೇಳಲ್ಲ. ಆದರೆ ಈ ಮೂಲಕ ನಾನು ಹೇಳಲೇಬೇಕಿದೆ, ಮನೆಯಲ್ಲಿ ಒಂದು ಹೆಣ್ಣನ್ನು ಇಟ್ಟುಕೊಂಡು ಅವಳಿಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ಹೆಣ್ಣನ್ನು, ನಾನು ಸ್ಕೂಲ್ ಟೈಮಲ್ಲಿ ನಾನು ನಿನ್ನ ಇಷ್ಟಪಟ್ಟಿದ್ದೆ, ಆ ಹೆಂಡತಿ ಅವಳ ಪಾಡಿಗಿರಲಿ, ಅವಳು ನೋಡ್ಕೊಂಡಂಗೆ ನಿನ್ನೂ ನೋಡ್ಕೊಳ್ತೀನಿ. ಇನ್ನು ಇಂಥ ಗಂಡಸಿರ ಸಂತತಿ ಹೆಚ್ಚಾದಷ್ಟು ಈ ಸಮಾಜ ಅಧರ್ಮದ ಕಡೆ, ಅಯೋಗ್ಯತನದ ಕಡೆ, ಆ್ಯಂಡ್ ಸರ್ವನಾಶದ ಕಡೆ ಹೋಗುತ್ತೆ. ಆ್ಯಂಡ್ ನಿನ್ನ ತಂದೆ ತಾಯಿ ಕೂಡ ಹಿಂಗೆ ಮಾಡಿದರೆ ನಿನ್ನ ಬದುಕು ಏನಾಗುತ್ತಿತ್ತು ಯೋಚನೆ ಮಾಡು. ಆ್ಯಂಡ್ ಇವತ್ತು ನೀನು ತಾಯಿಯಾಗಿ ಏನು ಮಾಡಿದ್ದೀಯೋ ಇದಕ್ಕೆ ನಿನ್ನ ಮಕ್ಕಳು ಅನುಭವಿಸ್ತಾರೆ, ಇದು ಸತ್ಯ. ಆ್ಯಂಡ್ ಇಂಥವರ ಸಂತತಿ ಹೆಚ್ಚಾಗಲಿಕ್ಕೆ ಬಿಟ್ಟರೆ ಅದು ಈ ಈ ಸಮಾಜಕ್ಕೆ ಒಂದು ಶಾಪ. ನಾನು ಎರಡನೇ ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದ್ರ ಭರದಲ್ಲಿ, ಆ ಬ್ಯುಸಿಯಲ್ಲಿ ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ಹೋಗೋದಿದೆಯಲ್ಲ, ಇದು ಮನುಷ್ಯತ್ವ ಅಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಲ್ವ, ಇದೆಲ್ಲವನ್ನು ಬಿಟ್ಟು ನೀನು ಒಂದು ಯೋಗ್ಯವಾದ ಸಂಬಂಧವನ್ನು ಹುಡುಕಿ ಈಗ ಹಾಕಿ ನಿಂದರೂ ಅದು ಧರ್ಮದ ಲೇಪನ ಇದೆ, ಅದು ಒಳ್ಳೆಯದೆ. ಆದರೆ ಈಗಲಾದರೂ ಇನ್ನೊಂದು ಹೆಣ್ಣಿಗೆ ಕಣ್ಣೀರು ಹಾಕಿಸಿ ನಾನು ಪಡ್ಕೊಂಡ್ರೆ, ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸಿ ಏನು ಶ್ರೀಮಂತಿಕೆ ಪಡ್ಕೊಂಡ್ರೆ ಏನಿದೆಯಮ್ಮ ಅದರಲ್ಲಿ? ಈಗ ನೀನು ಯೋಚನೆ ಮಾಡು, ನಿನಗೆ ಯಾವ ಸುಖ ಸಿಕ್ಕ, ಸುಖ ಸಿಕ್ಕಂತಹ ಸುಖ ಇವತ್ತಿನ್ನೂ ಜೀವಂತವಾಗಿದೆ, ಎಲ್ಲವೂ ಸತ್ತೋಯ್ತು, ಇವತ್ತಿರೋದು ನೋವು ಮಾತ್ರ. ಮತ್ತೆ ಯಾವ ಸುಖಕ್ಕೋಸ್ಕರ ನಾವು ಹಿಂಗೆ ಆಡ್ತಿರೋದು? ತಾಯಿ, ನಾನು ಹೇಳೋದು ಪ್ರಕೃತಿದತ್ತವಾಗಿ ದೇಹ ಸುಖದ ವಿಚಾರವಾಗಿರ್ಬೋದು ಅಥವಾ ಸಂತಾನೋತ್ಪತ್ತಿ ವಿಚಾರ ಆಗಿರ್ಬೋದು, ಭಗವಂತನ್ ನಿನಗೇನು ಕೊಡಬೇಕು ನೀನೇ ನಿರ್ಧಾರ. 15 ವಯಸ್ಸಲ್ಲಿ ತಗೊಳ್ಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದೆ, ಅದಕ್ಕೆ ನೀನು ಅನುಭವಿಸ್ತಾ ಇದೀಯ. ಅಂದರೆ ಮೂಲ ಕೆಣಕ್ತಾ ಹೋದರೆ ನಿನ್ನ ಕತೆ 15 ವರ್ಷದಲ್ಲಿದೆ. ಬಟ್ ನಾನು ಈಗ ನಿನಗೆ ಯಾಕೆ ಅನುಮಾನ ಪಟ್ಟ, ಅವನೇ ಯಾಕೆ ಒಂದು ಮಗು ಕೊಟ್ಟು ಹೊರಟೋದ ಅಂದರೆ, ನೀನು ಎಲ್ಲರ ಥರ 25-26 ವರೆಗೂ ನಿನ್ನ ಪಾಡಿಗೆ ನೀನು ಇದ್ದಿದ್ರೆ ಏನೋ ನಿನ್ನ ಜೀವನ ಬೇರೆ ಇರ್ತಿತ್ತು. ಮನೇಲಿ ಕಿರುಕುಳ ಕೊಡ್ತಿದ್ರು ಅಂತ ಆಚೆ ಹೋಗಿ ಕೆಲಸ ಮಾಡೋದ್ರಲ್ಲಿ ಅರ್ಥ ಇದೆ, ಮನೆಯಲ್ಲಿ ಕಿರುಕುಳ ಕೊಡ್ತಿದ್ರು ಅಂತ ಒಂದು ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಮನೆಯಲ್ಲಿ ಕಿರುಕುಳ ಕೊಡ್ತಿದ್ರು ಅಂತ ಒಂದು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡೋದ್ರಲ್ಲಿ ಅರ್ಥ ಇದೆ, ಮನೆಯಲ್ಲಿ ಕಿರುಕುಳ ಕೊಟ್ಟರು ಅಂತ 15 ವಯಸ್ಸಿಗೆ ಮದುವೆ ಆಗೋದ್ರಲ್ಲಿ ಏನು ಅರ್ಥ ಇದೆಯಮ್ಮ? ಅಂದರೆ ನೀನು ಆ ಕಿರುಕುಳದಿಂದ ತಪ್ಪಿಸ್ಕೊಂಡು ಇನ್ಯಾವುದೋ ಕಿರುಕುಳಕ್ಕೆ ಬಿದ್ದೆ ಅಷ್ಟೇ, ಬೇರೇನು ವ್ಯತ್ಯಾಸ ಆಗಲಿ, ಇದೊಂಥರ ಬಾಣಲಿಯಿಂದ ಬೆಂಕಿಗೆ ಬಿದ್ದಂಗೆ, ಬೆಂಕಿಯಿಂದ ಬಾಣಲಿಗೆ ಬಿದ್ದಂಗೆ, ಬೇರೇನೂ ಆಗಲಿಲ್ಲ ಅಲ್ಲಿ, ಹೌದಲ್ವ? ಈ ಕೆಟ್ಟ ಮಾರ್ಗಗಳೇ ಹಾಗಮ್ಮ, ಶುರುವಿನಲ್ಲಿ ಸುಖ ಅನ್ನಿಸ್ತವಂತೆ, ಏ ಒಳ್ಳೇದು ಆಯ್ಕೆ ಮಾಡಿದ್ದೀಯಾ ನೀನು ಅನ್ನಿಸ್ತದ ಅಂತ ಹೇಳ್ತವಂತೆ. ಬಟ್ ಆಮೇಲೆ ನಿನಗೆ ಗೊತ್ತಾಗುತ್ತೆ, ಮೊದಲಿದ್ದಕ್ಕಿಂತ ಇದು ಬೇರೆ ಏನಲ್ಲ, ಇದು ಅದೇ ಅಂತ. ಈ ಕ್ಷಣ ನಾನು ಹೇಳ್ತಾ ಇದ್ದೀನಿ ನೋಡಮ್ಮ, ನೀನು ನಾನು ನಿನ್ನೆಲ್ಲ ಈ ವಿಚಾರವನ್ನು ಯಾಕೆ ಹೇಳಿದೆ ಅಂದರೆ, ನಿನ್ನ ಮನಸ್ಸಾಕ್ಷಿ ನೀನು ಪ್ರಶ್ನೆ ಮಾಡ್ಕೊ, ಸೋನು ಹೇಳೋಕ್ಕಿಂತ ಮುಂಚೆನೇ ನೀನು ಖಂಡಿತ ಅನಿಸಿರುತ್ತೆ ಕಾರ್ಯಕ್ರಮ ನೋಡಿ ಆದಮೇಲೆ, ಹೌದು ಹೌದು ನಾನು ಬೇರೆ ಹೆಣ್ಣಿಗೆ ಮೋಸ ಮಾಡಿಬಿಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ನೋಡಿದ್ದೆ ನಾನು, ಅವಾಗ ಅಂದ್ರಿಗೂ ಫುಲ್ ನಾನು ಅವತ್ತಿನ ನಾನು ಫುಲ್ ಫೋನ್ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು, ಇವ್ರ ಹತ್ರ ಕೇಳಲೇಬೇಕು ಏನ್ ಹೇಳ್ತಾರೋ ಅಂತೇಳಿ ಒಂದು ಇದಕ್ಕೋಸ್ಕರ. ಇಲ್ಲ ತಾಯಿ, ನಾನೀಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಬೇರೆ, ಹೌದು ಇದು ಒಂದು ಪಾಪದ ಕೆಲಸ ಹೌದು, ಆದರೆ ನಾನು ಒಬ್ಬ ಸೋನುವಾಗಿ ನಿನ್ನ ಪಾದ ನಿನ್ನ ತಲೆ ಮುಟ್ಟಿ ಹೇಳ್ತಾ ಇದ್ದೀನಿ, ಈ ಕ್ಷಣ ಈ ಸಂಬಂಧದಿಂದ ನೀನು ನಿವೃತ್ತಳಾಗು. ಅರ್ಥಾತ್ ಆ ಸ್ನೇಹವನ್ನು ನೀವು ಮುಂದುವರಿಸಿದ್ರೂ ಕೂಡ ನಿನ್ನ ಒಳಗಿನ ಭಾವನೆಗಳನ್ನು ನೀನು ಶುದ್ಧ ಮಾಡಿಕೊ. ನನ್ನ ಮಕ್ಕಳ ಬದುಕು, ನನ್ನ ಬದುಕು
ಇದ್ಯಾವುದು ನೀನು ಇವರನ್ನ ಎಷ್ಟು ದಿನ ಬಂದು ಹೋಗೋ ಥರ ಬಿಟ್ಕೊಳ್ತೀಯೋ, ಇದು ಇನ್ನೂ ಬೇರೆದೇ ಆದ ರೂಪ ಪಡ್ಕೊಳ್ಳುತ್ತೆ ಹೊರತು ಇದು ಪರಿಹಾರ ಅಲ್ಲ. ನನಗನ್ಸೋದು ನನಗೇನೋ ಸಿಗಲಿಲ್ಲ ಅನ್ನೋದಕ್ಕಿಂತ ಇನ್ನೊಬ್ರದನ್ನು ನಾನು ಕಿತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಕಿತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪಡ್ಕೊಳ್ಳೋದು ಬೇರೆ ಕಿತ್ಕೊಳ್ಳೋದು ಬೇರೆ, ಹೌದಲ್ವಾ? ಮಕ್ಳು ಅಂತ ತುಂಬಾ ಹಚ್ಕೊಂಡ್ಬಿಟ್ಟಿದಾರೆ ಅವ್ರಿಗೆ ಸಣ್ಣವರಿದ್ದಾಗಿಂದ. ಅವಾಗಿಂದನು ಇದ್ರಲ್ಲ, ಅವಾಗಿಂದನು ಹಂಗೆ ಪಪ್ಪ ಪಪ್ಪ ಅನ್ಕೊಂಡು ಬಾಳ ಅಂದ್ರೆ ಬಾಳ, ಒಂದು ಒಂದ್ ತಿಂಗಳ ಆಗಿಲ್ಲ ಬಂದಿಲ್ಲ ಅಂದ್ರೆ ಅಮ್ಮ ಯಾಕಮ್ಮ ಪಪ್ಪ ಬಂದಿಲ್ಲ ಅಂತ ಹೇಳ್ತಾರೆ. ನೋಡೀಗ ನಾನು ಹೇಳೋದು ಕೇಳು, ಮಕ್ಕಳು ಮಕ್ಕಳು ಅವರೊಂದು ಎರೆ ಮಣ್ಣು. ನೀನು ಅವರನ್ನ ತಂದೆಯ ಜಾಗದಲ್ಲಿ ಆ ತಂದೆ ತೋರಿಸ್ದಂಗೆ ಒಬ್ಬ ಭಿಕ್ಷುಕನನ್ನು ತೋರಿಸಿದ್ರೆ ಅವ್ರು ತಂದೆ ಅಂತಲೇ ಅಂದ್ಕೊಳ್ತಾರೆ, ಹೌದಲ್ವಾ? ಅರ್ಥ ಮಾಡ್ಕೊ, ಅದು ಕಾಲಕ್ರಮೇಣ ನೀನು ಹೇಳದೆ ಹೋದ್ರೆ ಅವ್ರು ತಿದ್ಕೊಳ್ತಾರ, ಅದೇನು ಬೇರೆ ನಡೆಯುತ್ತೆ. ನೀನು ಆ ಕಡೆ ಬೇಡ, ನೀನು ಮಕ್ಕಳನ್ನು ಅವ್ರು ದೇವರು, ನೀನು ಅವ್ರನ್ನ ಸರಿ ಮಾಡು, ನಿನ್ನನ್ನು ನೀನು ಸರಿ ಮಾಡ್ಕೊ. ಮಕ್ಕಳ ವಿಚಾರದಲ್ಲಿ ಹೇಳ್ತೀನಲ್ಲ, ಈಗ ಆತ ಪ್ರೀತಿಯಿಂದ ಬಂದು ಮಾತಾಡಿಸಿದ್ರು ಏನು ಮಾಡಿದ್ರು, ನಾನು ಹೇಳೋದು ಇಲ್ಲಿ ಆ ಸಂಬಂಧವನ್ನು ನಾನು ಕಡ್ದು ಹಾಕ್ತಾ ಇಲ್ಲ, ಅಲ್ಲಿರೋ ಆ ಅನಿಷ್ಟಗಳನ್ನು ತೆಗೆದು ಹಾಕಿ. ಹಾಗೆ ನೋಡಿದ್ರೆ ನಿನ್ನ ತಾಳಿಗೆ ಯಾವ ಬೆಲೆನೂ ಇಲ್ಲ ಅಲ್ಲಿ, ಅದು ಇನ್ನೊಬ್ಬರ ಕಣ್ಣೀರಾಕ್ಸಿ ಪಡ್ಕೊಂಡಿರೋದು, ಅದು ಅರ್ಥ ಆಯ್ತಲ್ವಾ? ಆ್ಯಂಡ್ ನಿಮ್ಮ ನಿಮ್ಮ ದೃಷ್ಟಿಗೆ ಏನು ಬಂತು, ನಿಮ್ಮ ನಿಮ್ಮ ಮೂಗಿನ ನೇರಕ್ಕೆ ಏನು ಕಾಣಿಸ್ತು, ಹಂಗೆ ಮಾತ್ರ ನೀವು ಆ ಸಭೆಯಲ್ಲಿ ಆ ಪರಿಚಯ ಆದಾಗ ರೀಕನೆಕ್ಟ್ ಮಾಡಿಕೊಂಡ್ರೆ ಹೊರತು ಆ್ಯಂಡ್ ಧರ್ಮ ಏನು ಅಂತ ನೀವು ಯೋಚನೆ ಮಾಡಲಿಲ್ವೇ? ನಾನು ಹೇಳ್ತೀನಿ ಕೇಳು, ಎಲ್ಲಿಯವರೆಗೂ ನೀನು ಈ ಸಂಬಂಧದಲ್ಲಿ ಮುಂದುವರಿತೀಯೋ ಅಲ್ಲಿವರೆಗೂ, ಈಗಲ್ಲ ಇದಕ್ಕಿಂತ ನೂರರಷ್ಟು ನೀನು ಮತ್ತು ನಿನ್ನ ಇಡೀ ಪರಿವಾರ ಅನುಭವಿಸುತ್ತೆ. ಗಂಡು ಬದಲಾಗ್ತಾನೆ ನಿನಗೆ ಗೊತ್ತಿಲ್ಲ, ಅದು ಬೇರೆ ಇದೆ. ಅವನು ಹೆಂಗೆ ಬದಲಾಗ್ತಾನೆ ಅಂದರೆ, ಮೊದಲಿನ ವಿಚಾರದಲ್ಲಿ ಒಳ್ಳೆಯವನಾಗಲಿಕ್ಕೆ ಎರಡನೇ ವಿಚಾರವನ್ನು ರಾತ್ರೋರಾತ್ರಿ ಸರ್ವನಾಶ ಮಾಡುವಷ್ಟು ಬದಲಾಗ್ತಾನೆ ಅವನು. ಒಟ್ಟಿನಲ್ಲಿ ಅವನು ಒಳ್ಳೆಯವನಾಗಬೇಕು. ನಿನಗೆ ನಾನು ಸೂಕ್ಷ್ಮವಾಗಿ ಬೇರೇನೂ ಹೇಳ್ತಾ ಇದ್ದೀನಿ, ನೀನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಅರ್ಥ ಮಾಡಿಕೊಳ್ಳದೆ ಹೋದರೆ ನಾ ಇದೊಂದು ಭಯ ಅಂದುಕೊಳ್ಬೇಡ ತಾಯಿ, ಇದೊಂದು ನಿನಗೆ ಸಿಕ್ಕಿರೋ ಸಮಯ. ಆ್ಯಂಡ್ ಈ ರಾತ್ರಿ ಯಾಕೆ ನಿಮಗೆ ಕಾಲು ಸಿಕ್ತು, ಯಾಕೆ ನಿಮಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಪಡಿಸ್ತಾ ಇದ್ದಾನೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ಅಂದರೆ, ಇದು ನಿನಗೊಂದು ಕೊನೆಯ ಅವಕಾಶ ಇರ್ಬೋದು. ಯಾಕಂದರೆ ಇದು ನಿನ್ನ ಮಕ್ಕಳು ಅಥವಾ ಇನ್ಯಾವುದೋ ಭಾವನೆ ಕಾಮ ಮೋಹಕ್ಕೂ ಮೀರಿ ಇದು ನಿನ್ನ ಜೀವದ ಪ್ರಶ್ನೆ ಅಂತ ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೀವ ಜೀವ ಪ್ರಾಣ ಯಾವುದು ಹೋದರೆ ಸಾವು ಅಂತ ಕರೀತಾರೋ ಅದ್ರ ಪ್ರಶ್ನೆ ನಾನು ಮಾತಾಡ್ತಿದ್ದೀನಿ. ಆ ವ್ಯಕ್ತಿಯನ್ನು ದ್ವೇಷ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ಗಂಡನನ್ನು ಆತ ಡೈವರ್ಸ್ ತಗೊಂಡು ಬಂದಾಗ ಹೇಗೊಂದು ಸ್ವತಂತ್ರವಾದ ಜೀವನ ನಡೆಸ್ತಾ ಇದ್ದೆ, ಹಕ್ಕಿ ಥರ ಹಾರಾಡ್ತಾ ಇದ್ದೆ, ಈಗ ನೋಡು ಎಲ್ಲ ಸ್ವತಂತ್ರ ಹೊರಟೋಯ್ತು. ಯಾಕಂದರೆ ನಮ್ಮ ಆಯ್ಕೆ ಅಯೋಗ್ಯತನದಿಂದ ಕೂಡಿದ್ದರೆ, ನಮ್ಮ ಆಯ್ಕೆ ಅಧರ್ಮದಿಂದ ಕೂಡಿದ್ದರೆ, ನಮ್ಮ ಆಯ್ಕೆ ಸುಖವನ್ನು ಅವಲಂಬಿಸಿದ್ದಾದರೆ ಎಂದೋ ಒಂದು ದಿನ ಅದೊಂಥರ ಹೆಂಗೆ ಅಂದರೆ, ತುಂಬ ಸಾರಿ ಹಳ್ಳಿಗಳ ಕಡೆ ಬೆಳಬೆಳಿಗ್ಗೆ ಮಂಜು ಕವ್ದಂಗೆ ಆಗಿರುತ್ತೆ. ಓ ಇಡೀ ದಿನ ಹಿಂಗೆ ಇರುತ್ತೇನೋ ಅಂತ ಅಂದ್ಕೊಳ್ಬೋದು, ಬಟ್ ಒಂದು ಗಂಟೆ ಎರಡು ಅವರ ಬೆಳಿಗ್ಗೆ 9 ಗಂಟೆ ವರ್ಷಕ್ಕೆ ಅದು ಹೋಗೇ ಬಿಟ್ಟಿರುತ್ತೆ. ಆ ಮಂಜು ಹೆಂಗಿರುತ್ತೆ ಅಂದರೆ ಅಲ್ಲಿ ಬರ್ತಿರೋರು ಕಾಣೋದೇ ಇಲ್ಲ, ಹಂಗಿರುತ್ತೆ. ನಾವು ಅದನ್ನು ಸತ್ಯ ಅಂದ್ಕೊಂಡ್ಬಿಟ್ಟಿರ್ತೀವಿ, ಏ ನಮ್ಮೂರು ಹಿಮಾಲಯ ಆಗೋಯ್ತು ಅಂತ, ಬಟ್ 9 ಗಂಟೆ ವರ್ಷದ ಅದು ಇರೋದೇ ಇಲ್ಲ. ಹೆಂಗೆ ಆಗುತ್ತೆ ಎಷ್ಟೋ ಸಾರಿ ಜೀವನ ಅಮ್ಮ. ಆ್ಯಂಡ್ ನಿನ್ನೆ ನಾನು ಉದಾಹರಣೆ ಕೊಡ್ತಿದ್ದೆ, ನಿಮ್ಮ ಹಳ್ಳಿಗಳ ಕಡೆ ಈ ಬೆದರು ಗೊಂಬೆಗಳು ನಿಲ್ಲಿಸಿರ್ತಾರೆ ಈ ಗದ್ದೆಗಳಲ್ಲಿ ಹೊಲಗಳಲ್ಲಿ, ಮನುಷ್ಯನ ಥರ ಮಾಡಿ ಮಡಿಕೆ ಇಟ್ಟು ಅದಕ್ಕೆ ಮೀಸೆ ಬಳಿದು ಏನೇನೋ ಮಾಡಿ ನಿಲ್ಲಿಸಿರ್ತಾರೆ. ಮನುಷ್ಯನಿಗೆ ಗೊತ್ತು ಇದು ಬೆದರು ಗೊಂಬೆ ಅಂತ, ಬಟ್ ಪ್ರಾಣಿಗಳು ಏನು ಅಂದ್ಕೊಳ್ತಾವೆ ಗೊತ್ತೇನು, ಅಯ್ಯೋ ಮನುಷ್ಯ ಯಾರೋ ನಿಂತಿದ್ದ ನಮ್ಮ ಏನೋ ಮಾಡಿಬಿಡ್ತಾನೆ ಅಂತ ಅವು ಸುಂಪಾಡಿಗೆ ಅವು ಬರೋದೇ ಇಲ್ವಂತೆ ಗದ್ದೆ ಹತ್ರ. ಅಂದರೆ ಅದು ಮನುಷ್ಯ ಅಲ್ಲ, ಅಂದರೆ ಆ ಪ್ರಾಣಿಗಳು ಏನು ಅಂದ್ಕೊಳ್ತಿದ್ದವೋ ಅದಲ್ಲ, ಬಟ್ ಹಾಗೆ ಕಾಣ್ತಿದೆ ಪ್ರಾಣಿಗಳಿಗೆ. ಇದು ಭ್ರಮೆ, ಅಂದರೆ ಅಲ್ಲಿಲ್ಲ ಬಟ್ ನಾವು ಇದೆ ಅಂತ ಅಂದ್ಕೊಳ್ಳೋದು ಇದೆಯಲ್ಲ, ಇದು ಭ್ರಮೆ. ನೀನು ಮಾಡಿದ್ದು ಅದೇ, ಓ ಇದು ಅದ್ಭುತ, ಓ ಇದು ಜೀವನ ಪೂರ್ತಿ ಇರುತ್ತೆ. ದಯವಿಟ್ಟು ಈ ವಿಚಾರದಿಂದ ನಯವಾಗಿ ದೂರ ಇರು. ಆ್ಯಂಡ್ ಒಮ್ಮೆಲೆ ಇದು ಯಾವುದನ್ನು ಸರಿ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ಹೇಳಲ್ಲ, ಯಾಕಂದರೆ ಇಲ್ಲಿ ನೀನು ಬಿಡೋ ನಿರ್ಧಾರ ಮಾಡಿದ್ರು ಆ ಮಕ್ಕಳು ಕೊಂಚ ಹಚ್ಕೊಂಡಿರೋದ್ರಿಂದ ಕಾಲಕ್ರಮೇಣ ನೀನು ಅವ್ರಿಗೆ ಅವ್ರನ್ನ ಹಚ್ಕೊಂಬಿಡಿ ಅಂತ ಏನೂ ಹೇಳಲಿಕ್ಕೆ ಹೋಗಬೇಡ. ಅವ್ರ ಮಕ್ಕಳಿಗೆ ದೊಡ್ಡವರಾಗ್ತ ಗೊತ್ತಾಗುತ್ತೆ, ಅರ್ಥ ಆಯ್ತಲ್ವಾ? ಹಾಗಾಗಿ ಈಗ ನೀನು ಸ್ವಲ್ಪ ಇಲ್ಲಪ್ಪ, ನೀನು ಬೇಕಾದ ಸ್ನೇಹಿತನಾಗಿರು, ನಾನು ನನ್ನ ಗೆರೆಯನ್ನು ದಾಟಲಿಕ್ಕೆ ನಾನು ಇನ್ನು ಮುಂದೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿವರೆಗೂ ಏನಾಯಿತು ಗೊತ್ತಿಲ್ಲ, ಆದರೆ ಇನ್ಮುಂದೇನಾಗಬೇಕು ನೀನು ಅದನ್ನು ಮಾಡಬೇಕು.
ಯಾಕಂದ್ರೆ ಇಲ್ಲಿವರೆಗೂ ತಿಳಿದಿರಲಿಲ್ಲ. ಬಟ್ ಈಗ ಯಾರೋ ಬಂದು ತಿಳಿಸ್ತಿದ್ದೀರಲ್ವಾ? ಯಾರಿಗೂ ಏನು ಹೇಳ್ಕೊಳಕ್ ಹೋಗಿಲ್ಲ ನಾನು. ಈ ರಾತ್ರಿ ನಿನಗೇನು ತಿಳಿಸ್ತಾ ಇದ್ದಾರೆ ಯಾರು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊ. ನಾನು ಹೇಳೋದಿಷ್ಟೇ, ಇದನ್ನು ನೀನು ಬಿಡಿಸ್ಕೊಳ್ಳೋಕ್ಕೂ ಹೋಗಬೇಡ, ಹಚ್ಕೊಳ್ಳೋಕ್ಕೂ ಹೋಗಬೇಡ. ನಿನ್ನ ಪಾಡಿ ನೀನು ಸುಮ್ಮನಿರು, ಯಾವುದನ್ನು ಒಪ್ಪಿಕೊಳ್ಳು ಬೇಡ, ಯಾವುದನ್ನು ಬಿಡಿಸೋ ಪ್ರಯತ್ನವೂ ಮಾಡಬೇಡ. ನೀನು ಒಪ್ಪಿಕೊಳ್ಳಿಲ್ಲ ಅಂದ್ರೆ ಅದು ಬಿಟ್ಟು ಹೋಗುತ್ತಲ್ವ? ಅಂದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಾನು ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಳ್ಬೇಕು ಅಂತ ನಾವು ಒಪ್ಕೊಳ್ತೀವೋ ಹೊರತು ಬಿಡಿಸ್ಕೊಳೋಕ್ಕಾಗಲ್ಲ. ನೀವು ಬಿಡಿಸ್ಕೊಳ್ಬೇಕು ಅಂದರೆ ಅದರ ಅರ್ಥ ಒಪ್ಕೊಳ್ಬಾರ್ದು ಅಂತಲೇ ಅರ್ಥ. ನೀನು ಸುಮ್ಮನಿರು, ನಿನ್ನ ಕೆಲಸ ನೀನು ಮಾಡು, ದುಡಿಮೆ ಮಾಡು, ಸಂಪಾದಿಸು, ಕೂಡಿಡು, ಖುಷಿ ಪಡು, ಊಟ ಮಾಡು. ಯಾಕಂದರೆ ಸುಖ ಸಿಕ್ಕರೂ ಸಿಗದೆ ಹೋದರೂ, ಗಂಡ ಇದ್ದರೂ ಇಲ್ಲದೆ ಹೋದರೂ, ಮಕ್ಕಳಿದ್ದರೂ ಇಲ್ಲದೆ ಹೋದರೂ, ಸಾವನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ, ರೋಗವನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ, ಮುಪ್ಪನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಅಂದರೆ ದೇಹ ಹಳೇದಾಗುತ್ತೆ, ಚರ್ಮ ಸುಕ್ಕಾಗುತ್ತೆ, ರೋಗ ಬರುತ್ತೆ, ವಯಸ್ಸಾಗುತ್ತೆ, ಸತ್ತು ಹೋಗ್ತೀವಿ. ಇದು ಕೋಟ್ಯಾಧಿಪತಿಗೂ ತಪ್ಪಿದ್ದಲ್ಲ, ಭಿಕ್ಷುಕನಿಗೂ ತಪ್ಪಿದ್ದಲ್ಲ. ಬಟ್ ಈ ನಡುವೆ ಒಂದು ಬದುಕು ಅಂತ ಇದೆ, ಅದು ನಮ್ಮ ದುಡಿಮೆ, ನಾವು ಮಾಡೋ ಊಟ, ನಮ್ಮ ಆರೋಗ್ಯ. ಈ ವಿಚಾರದಲ್ಲಿ ಸ್ವಲ್ಪ ನಾವು ಎಚ್ಚೆತ್ಕೊಳ್ಳೋದಿದೆಯಲ್ಲ. ಆ್ಯಂಡ್ ಅದಕ್ಕೂ ಮೀರಿ ಮನಸ್ಸಿನ ಭಾವನೆಗಳ ನಿಯಂತ್ರಣದಲ್ಲಿಡಬೇಕು ಮನುಷ್ಯ. ನಾನು ಈ ನಿನ್ನ ಎಲ್ಲ ನೋವುಗಳನ್ನು ಒಂದು ಸಾರಿ ನನ್ನ ಶಕ್ತಿಯನ್ನು ಬಳಸಿ ನಿನ್ನಿಂದ ಕಿತ್ತಾಕ್ತೀನಿ ತಾಯಿ. ನೀನು 3 ದಿವಸ ಹಸ್ಕೊಂಡಿರು ಅಂದ್ರೆ ನೀನು ಇರ್ಲಿಕ್ಕೆ ತಯಾರಿದ್ದೀಯಾ? ಯಾಕಂದರೆ ನಾನು ಹಂಗೆ ನೋವುಗಳು ಹೋಗ್ಬಿಟ್ರೆ ಸಾಕು. ಅಂದರೆ ಒಂದು ಹಂತಕ್ಕೆ ನಾವು ಊಟ ಬಿಡ್ಲಿಕ್ಕೆ ತಯಾರಿರ್ತೀವಿ, ನಮ್ಮ ಭಾವನೆಗಳನ್ನು ನಿಭಾಯಿಸೋ ಶಕ್ತಿ ಕಳ್ಕೊಂಬಿಟ್ಟಿರ್ತೀವಿ ನಾವು. ನಾನೀಗ ಹೇಳ್ತಾ ಇದ್ದೀನಿ, ಎಂದು ನೀನು ಇಲ್ಲ ಇದು ತಪ್ಪು ಅಂತ ನಿನಗೆ ಅನಿಸಿದೆಯಲ್ಲ, ಅವತ್ತೇ ನೀನು ಭಗವಂತನ ದೃಷ್ಟಿಯಲ್ಲಿ ನೀನು ಪಾಪದಿಂದ ನಿವಾರಣೆಯ ಗಂಗೆಯಲ್ಲಿ ಸ್ನಾನ ಮಾಡಿದ ಹಾಗೆ. ನೀವು ಗಂಗೆಗೆ ಹೋಗಬೇಕು ಅಂತ ಏನಿಲ್ಲ, ಒಂದು ಹನಿ ಕಣ್ಣೀರಾಕಿ ಭಗವಂತ ನಾನು ಮಾಡಿದ ತಪ್ಪಾಯಿತು, ನಾನು ಇನ್ನು ಮುಂದೆ ಹಂಗೆ ಮಾಡೋದಿಲ್ಲ, ಹಂಗೆ ನಡ್ಕೊಳ್ಳೋದಿಲ್ಲ, ನನಗೆ ಯಾವ ಸುಖವೂ ಬೇಡ, ನನ್ನ ಬದುಕನ್ನು ನಾನು ಬದುಕ್ತೀನಿ, ಮಕ್ಕಳಿಗೋಸ್ಕರ ಬದುಕ್ತೀನಿ, ಆ್ಯಂಡ್ ನಾನು ಏನು ಅನುಭವಿಸ್ಬೇಕು ಅನುಭವಿಸಿದ್ದೀನಿ, ಆದರೆ ಇನ್ನೊಬ್ರಿಗೆ ನೋವು ಕೂಡ ನಾನು ಸುಖ ಅನುಭವಿಸೋದಲ್ಲ, ಅರ್ಥ ಇಲ್ಲ ಭಗವಂತ ಅಂತ. ಒಂದು ಹನಿ ನೀರು ಕಣ್ಣೀರು ಸುರಿಸು, ಅದೇ ಗಂಗೆ. ಹೌದಣ್ಣ, ಇದೆಲ್ಲ ಬಹಳ ಸತ ನಾನು ಪ್ರಸಿದ್ಧಪ್ಪ ಪಟ್ಟಿದ್ದೀನಿ ಅಣ್ಣ, ಬಹಳ ಸತ ಅಂದ್ರೆ ಬಹಳ ಸತನೇ ಪ್ರಸಿದ್ಧಪ್ಪ ಪಟ್ಟಿದ್ದೀನಿ. ನೀನು ಹಾಗೆ ಮಾಡು, ಇನ್ನು ಮುಂದೆ ನಿನಗೆ ಆ ರೀತಿಯಲ್ಲಿ ಯಾವ ದುಃಖವೂ ಆಗುವುದಿಲ್ಲ. ಬಟ್ ನಾನು ಹೇಳಿದ್ದನ್ನು ಆತ ಒತ್ತಾಯ ಮಾಡ್ದು ಅಂತಲೋ ಅಥವಾ ಇನ್ನೇನೋ ಬಣ್ಣದ ಮಾತಾಡ್ದ ಅಂತಲೋ ಮುಂದುವರಿಸಬಾರ್ದು. ನಾನು ಆತನಿಗೂ ಹೇಳೋದು ಅಷ್ಟೇ, ಇಲ್ಲಿ ನಾನು ಆ ವ್ಯಕ್ತಿಯನ್ನು ದ್ವೇಷಿಯನ್ನಾಗಿ ನೋಡ್ತಾ ಇಲ್ಲ. ನಿನಗೇನು ಬದುಕಿಸ್ಬೇಕು, ನಾನು ಹಾಗಾಗಿ ಇನ್ನೊಬ್ಬ ಕೆಟ್ಟದ್ದನ್ನು ನಾನು ಹಾಗೆ ಹೇಳಲೇಬೇಕು. ಆತ ಕಾರ್ಯಕ್ರಮ ಕೇಳಿದ್ರು ನಾನು ಆತನಿಗೆ ಹೇಳೋದು, ನೋಡಪ್ಪ ಎಷ್ಟು ದಿನ ಏನಾಯಿತು ಗೊತ್ತಿಲ್ಲ, ನಿಮ್ಮ ನಿಮ್ಮ ಅಜ್ಞಾನದಿಂದ ನಿಮ್ಮ ನಿಮ್ಮ ಸುಖಕ್ಕೆ ನೀವು ಮಾಡಿಕೊಂಡಿದ್ದೀರಾ. ಆದರೆ ನಿಮಗೇಂತ ಒಂದು ಜೀವವನ್ನು ಕೊಟ್ಟಾಗ ನೋಡು ತಾಯಿ, ನಿನಗೇಂತ ಭಗವಂತ ಒಂದು ಜೀವ ಕೊಟ್ಟಿದ್ದ, ಅರ್ಥಾತ್ ನೀನೇ ಪಡ್ಕೊಂಡಿದ್ದೆ 15ನೇ ವರ್ಷದಲ್ಲಿ, ಅದು ನಿನ್ನಿಂದ ಹೋದ ಮೇಲೆ ಅಂದರೆ ನಿನ್ನ ಪಾಲಿನದು ಬಂದು ಹೋಯಿತು ಅಂದಾಗ ಇನ್ನೊಂದು ಏನೋ ಹಂಗೆ ಸಿಗೋವರೆಗೂ ನೀನು ಕಾಯಬೇಕು. ಅದನ್ನು ಬಿಟ್ಟು ಇನ್ಯಾರ್ದನ್ನು ನನಗೆ ಬೇಕು ಅಂತ ಆಸೆಪಟ್ಟರೆ ಅದು ಧರ್ಮ ಅಲ್ಲ. ಹೌದು ತಾನೇ? ಹಾಗಾಗಿ ಈ ವಿಚಾರದಲ್ಲಿ ಆತನಿಗೂ ಹೇಳೋದು, ನಿನ್ನ ಈಕೆಯನ್ನು ಈಕೆ ಪಾಡಿಗೆ ನೆಮ್ಮದಿಯಾಗಿ ಬಿಟ್ಬಿಡಪ್ಪ. ತೀರಾ ನಿನಗೆ ಅಷ್ಟೊಂದು ಒಳ್ಳೆತನ ನಿನ್ನಲ್ಲಿದ್ದರೆ ಸಹಾಯ ಮಾಡು, ಹೆಣ್ಣು ಅಬಲೆ ಪಾಪ ಕಷ್ಟದಲ್ಲಿದ್ದಾಳೆ ಎಂದುಕೊಂಡು ಸಹಾಯ ಮಾಡು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಮುಂದುವರೆದ್ರು ನಾನು ಹೇಳೋದಿಷ್ಟೇ ಅಮ್ಮ, ನನ್ನ ಕಣ್ಣು ತಪ್ಪಿಸಿ, ದೇವ್ರ ಕಣ್ಣು ತಪ್ಪಿಸಿ ಅಥವಾ ಜನರ ಕಣ್ಣು ತಪ್ಪಿಸಿ ನಾವೇನೋ ಅನಿಷ್ಟವಾಗಿ ನಡ್ಕೊಳ್ಬೋದು, ನಾಳೆ ಅದು ನಮ್ಮನ್ನೇ ಕೊಲ್ಲುತ್ತೆ. ಅವತ್ತು ನನ್ನ ಮಾತು ನಿನಗೆ ಬಲ ಕೊಡಲ್ಲ, ಯಾಕಂದರೆ ನೀನು ಇಡೀ ದೇಹವನ್ನೇ ನೀನು ಹಾಳು ಮಾಡ್ಕೊಂಬಿಟ್ಟಿರ್ತೀಯ ಮನಸ್ಸನ್ನೆಲ್ಲ. ರೈಟ್, ಊಟ ಮಾಡು, ನಿದ್ದೆ ಮಾಡು, ಚೆನ್ನಾಗಿ ಕೆಲಸ ಮಾಡು, ಮಕ್ಕಳನ್ನ ನೋಡ್ಕೋ. ಆ್ಯಂಡ್ ಈ ಹೊರಗಿನವರನ್ನು ಎಷ್ಟು ಬೇಕೋ ಅಷ್ಟು ದೂರ, ಅದೊಂಥರ ಈ ಕರೋನಾ ಬಂದಾಗ ದೂರ ದೂರ ನಿಲ್ಲಿಸ್ಕೊಳ್ತಿದ್ರಲ್ಲ ಹಂಗೆ, ಹಾಗಂತ ಯಾರನ್ನೂ ಶೇಕ್ ಹ್ಯಾಂಡ್ ಮಾಡಬೇಡ, ಯಾರಿಗೂ ಕೈ ಮುಗಿಬೇಡ, ಯಾರನ್ನೂ ಒಪ್ಕೊಳ್ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವು ಒಳಗಿನಿಂದ ಶುದ್ಧವಾಗಿರಬೇಕು, ಅದು ಭಾವನೆಗೆ ಸಂಬಂಧಿಸಿದ್ದು. ನೀನೀಗ ಹೆಂಡತಿಯಾಗಿ ಗೆಲ್ಲೋ ವಯಸ್ಸಲ್ಲ, ತಾಯಿಯಾಗಿ ಗೆಲ್ಲೋ ವಯಸ್ಸು. ನಿನ್ನ ಹೆಂಡತಿಯಿಂದ ತಾಯಿಯನ್ನು ಪ್ರಮೋಷನ್ ಸಿಕ್ಕಿದ್ರು ನಾನು ಇನ್ನೊಬ್ಬನಿಗೆ ಹೆಂಡತಿ ಆಗಬೇಕು ಅಂದರೆ ಹೆಂಡತಿಯನ್ನು ವಿಚಾರದಲ್ಲಿ ಇದೆಯಾ, ತಾಯಿ ಅನ್ನೋದನ್ನು ಮರೆತಾಗ ಹಂಗಾಗಬಾರ್ದು. ನಿನಗೇನೇ ಗೊಂದಲ ಇದ್ರೂ ಕಾರ್ಯಕ್ರಮಕ್ಕೆ ಕರೆ ಮಾಡು, ಮಾತಾಡು. ಆ್ಯಂಡ್ ಒಂದು ಹೇಳ್ತೀನಮ್ಮ, ನೀನು ಹೌದು ಎಲ್ಲೊಂದು ಕಡೆ ತಪ್ಪಂಗೆ ನಡ್ಕೊಂಡಿದ್ದೀನಿ ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಇದಕ್ಕಿಂತ ಘೋರ ತಪ್ಪು ಮಾಡಿದವರು ಬದುಕ್ತಾ ಇದ್ದಾರಮ್ಮ ತಿದ್ದುಕೊಂಡು. ನಿನಗೂ ಅವಕಾಶ ಇದೆ, ಅಯ್ಯೋ ನನ್ನ ಬದುಕಿಂಗೆ ಆಯ್ತಲ್ಲ ಅಂತ ಅಂದುಕೊಳ್ಬೇಡ.
ಇವತ್ತು ನಿನಗೆ ಸಿಕ್ಕಿರೋದು ಒಂದು ಅವಕಾಶ, ಒಂದು ಮಾರ್ಗದರ್ಶನ. ಆ್ಯಂಡ್ ಇದ್ರ ಮೂಲಕ ಹೋಗು. ನಾನು ಹೇಳ್ತೀನಿ, ಇದಕ್ಕೂ ಮೀರಿ ನೀನೇ ಹೇಳ್ತೀಯ ಸರ್, ಅದೆಲ್ಲ ಸುಖ ಸರ್. ಇವತ್ತು ನನ್ನ ಪಾಡಿ ನನ್ನ ಜೀವನ ನಾನು ಮಾಡ್ಕೊಳ್ತಾ ಇದ್ದೀನಿ ಸರ್, ಇದು ಸುಖ ಸರ್. ಅಷ್ಟೇ ತಾಯಿ, ಅರ್ಥ ಆಯ್ತಲ್ವಾ? ಸಾಧ್ಯವ ನಮ್ಮ ನಮ್ಮ ಬದುಕಿನ ಸಾರ್ಥಕತೆ ಅದರಿಂದ ಮಾತ್ರ. ನೋಡಮ್ಮ, ಈ ಕಾಮ ಸುಖ, ದೇಹ ಸುಖ ಇದೆಲ್ಲ ಇದೆಯಲ್ಲ, ಪ್ರಕೃತಿ ಸಂತಾನೋತ್ಪತ್ತಿಗೋಸ್ಕರ ಮತ್ತು ಮನುಷ್ಯನಿಗೆ ಒಂದು ಹಂತದ ಆ ಸುಖ ಅವಶ್ಯಕತೆ ಇರುತ್ತೆ. ಮತ್ತು ಆ ಕಾರಣಕ್ಕೆ ಹಿರಿಯರು ಗಂಡ ಹೆಂಡತಿ ಅಂತ ಮಾಡೋದು. ಬಟ್ ಈ ದೇಹ ಸುಖ, ಈ ಕಾಮ ಸುಖವೇ ರಾಜರಾಜರನ್ನೆಲ್ಲ ಮಣ್ಣು ಮಾಡಿಬಿಡ್ತು. ಅಂದರೆ ನಿನಗೊಂದು ಗಂಡ, ನಿನಗೊಂದು ಹೆಂಡತಿ ಅಂತ ಕೊಟ್ಟಾಗಲೂ ನನಗೆ ಇದು ಇದು ಸಾಕಾಗಲಿ, ನನಗೆ ಇನ್ನೊಂದು ಬೇಕು ಅನ್ನೋ ಮಟ್ಟಕ್ಕೆ ಮನುಷ್ಯ ಯಾವಾಗ ಸ್ವೇಚ್ಛಾಚಾರಿ ಆಗ್ತಾನೆ, ಅವನನ್ನು ಈ ಜಗತ್ತು ಬದುಕು ಸೃಷ್ಟಿ ಬಿಡಲ್ಲ. ಅವನನ್ನು ಹೇಗೂ ಕರ್ಕೊಂಡು ಅಂದರೆ ಅವನು ಮುಗಿಸೋದು ಅದ್ರ ಜವಾಬ್ದಾರಿ ಅದು ಮಾಡುತ್ತಂತೆ. ಇನ್ನೊಬ್ಬ ಅವನಿಗೆ ಇನ್ನೊಂದು ಯಾವುದೋ ಹೆಣ್ಣಿನ ಗಂಡ ಒಡೆದಾಕ್ತಾನೋ, ಅವ್ರ ಮನೆಯವ್ರು ಒಡೆದಾಕ್ತಾರೋ, ಏನು ಮಾಡ್ತಾರೋ, ಅಂದರೆ ತಪ್ಪಿಗೆ ಆ ಶಿಕ್ಷೆ ಆಗಲೇಬೇಕಂತ ಅದಾಗುತ್ತೆ. ಅದು ಅರ್ಥ ಆಯ್ತಲ್ವ? ಇದರಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚು ನನ್ನದು ಅಂತ ಯಾರನ್ನೋ ಒಂದು ಹೆಣ್ಣನ್ನೋ ಗಂಡನ್ನೋ ಅಂದ್ಕೊಂಡ್ಬಿಟ್ರೆ, ಅವಳು ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ ಅಥವಾ ಇನ್ನೇನು ತಪ್ಪಾಯಿತು ಅಂದಾಗ ನಾನು ಸತ್ರು ಪರವಾಗಿಲ್ಲ, ಅವಳನ್ನು ಸಹ ಬದುಕೋದು ಬಿಡೋಕೆ ಬೇಡ ಅಂದರೆ ಅದಕ್ಕೆ ಅಂಡ್ಕೊಂಡಿರೋ ಕಾರಣಕ್ಕೆ ಅವನು ಆ ನಿರ್ಧಾರ ಮಾಡಿಬಿಡ್ತಾನೆ. ಅದಕ್ಕೆ ಹಿರಿಯರು ಇವನ್ನೆಲ್ಲ ಸೂಕ್ಷ್ಮ ವಿಚಾರಗಳು ಅಂತ ಕರೆದ್ರು. ಬಟ್ ಅದನ್ನು ಮೀರಿ ಸುಖ, ಮೋಹ, ಕಾಮ ಇದನ್ನೇ ಬದುಕಾಗಿಸಿ ಹೋದವರು ರಾತ್ರೋರಾತ್ರಿನೇ ಬದುಕು ಮುಗಿಸ್ಕೊಂಬಿಟ್ರು. ಒಂದು ಜೀವನವು ಭಾಳ ದೀರ್ಘವಾದ ಜೀವನವನ್ನು ಅವರು ಪಡ್ಕೊಳ್ಳೇ ಇಲ್ಲ. ಇರಲಿ, ನಾನು ಇದನ್ನು ಹೆದರಿಸ್ತಾ ಇದ್ದೀನಿ ಅಂತ ಖಂಡಿತ ಅಂದ್ಕೊಳ್ಬೇಡ, ಇದೇ ಸತ್ಯ. ನೀನು ಕಾರ್ಯಕ್ರಮದಲ್ಲಿ ನೋಡ್ತೀಯಲ್ವ ಅಮ್ಮ, ಯಾರೋ ಬಂದು ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಥೋ ನನ್ನ ಜೀವನ ಏನಪ್ಪ ಹಿಂಗೆ, ಒಬ್ಬ ಮೈ ಮಾರ್ಕೊಂಡು ಬದುಕೋ ಹೆಣ್ಣಿಗಿಂತ ಕಡೆ ಆಗ್ಬಿಟ್ನಲ್ಲಪ್ಪ ನಾನು ಅಂತ ತುಂಬ ಜನ ಹೆಂದ್ಕೊಳ್ಳೋರು ಹೆಣ್ಮಕ್ಳಿದ್ದಾರೆ ಇವತ್ತು. ಅಂದರೆ ಆಗ ಅಂದ್ಕೊಳ್ಳೋದು ಇದೆಯಲ್ಲ, ಅದು ಅವಳು ಆ ಕ್ಷಣದಿಂದ ಇನ್ನೂ ಅದ್ಭುತವಾಗಿ ಬದುಕೋಕೆ ಶುರುವಾಗುತ್ತಾಳಂತೆ. ಆಗ ಅಂದ್ಕೊಳ್ಳದೆ ಹೋದರೆ ಅವಳು ಮತ್ತದನ್ನೇ ಮುಂದುವರಿಸ್ತಾಳೆ. ಅದಕ್ಕೆ ಹೆಣ್ಣು ಎಲ್ಲಿಯವರೆಗೂ ಒಬ್ಬ ಗಂಡು ನೀನು ನನಗೆ ಇಷ್ಟ, ಅವತ್ತಿಂದ ನಾನು ನೀನು ಇಷ್ಟಪಡ್ತಾ ಇದ್ದೆ, ಹೆಂಡತಿಯವಳು ಅಲ್ಲಿರಲಿ ಬಾ ನಿನ್ನೂ ನೋಡ್ಕೊಳ್ಳಿ ಅಂದರೆ ಗಂಡು ಇಂಥವ್ರು ಹೇಳೋರು ಇನ್ನೂ ಒಬ್ಬರು ಬರ್ಬೋದಪ್ಪ ನಿನ್ನ ಜೀವನದಲ್ಲಿ, ನಾನು ಬರಲ್ಲ ಅಂಥವ್ರು ಯಾರೂ ಬರಲ್ಲ ಅಂತ ಹೇಳಲ್ಲ. ಹಂಗೆ ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದರಿಂದ ನೀನು ಪಾಠ ಕಲಿಯಬೇಕು. ಇನ್ಯಾರೋ ಬರಲ್ಲ ಅಂತ ಅಲ್ಲ, ಅವ್ರ ಪಾಡಿಗೆ ಅವರು ಬರ್ತಾರೆ, ಬಟ್ ಹೌದಪ್ಪ ಅಥವಾ ಬೇಡಪ್ಪ ಅಂತ ಹೇಳೋ ನಾಲಿಗೆ ನಮ್ಮದೇ ತಾನೇ. ಮಕ್ಕಳು ನೋಡ್ಕೊಳ್ಳೋದಾದರೆ ಬಂದುಬಿಡ್ತೀನಿ ಅಂತ ಹೆಂಗೆ ಹೇಳಿಬಿಟ್ಟಮ್ಮ, ನಿಲ್ಲಿಸು ಇದನ್ನೆಲ್ಲ. ಆ್ಯಂಡ್ ಒಳ್ಳೆಯದಾಗಲಿ, ನಿನ್ನ ಮನೆ ದೇವರನ್ನು ನಂಬಿ, ನಿನ್ನ ಆತ್ಮವನ್ನು ನೀನು ನಂಬಿ, ನಿನ್ನ ಕಾಯಕವನ್ನು ನೀನು ನಂಬಿ ಒಳ್ಳೆ ರೀತಿಯಲ್ಲಿ ಬದುಕುತ್ತಾ ಹೋಗು. ನಿನಗೆ ಅನಿಸುತ್ತೆ ನನ್ನ ಬದುಕು ಖಂಡಿತ ಯಾರೋ ಬಿಟ್ಟು ಹೋಗಿದ್ದರಿಂದ, ಇನ್ನೆಲ್ಲೋ ತಪ್ಪು ನಿರ್ಧಾರ ತಗೊಂಡಿದ್ರೆ ಖಂಡಿತ ಹಾಳಾಗಲಿಲ್ಲ. ಎಲ್ಲೆಲ್ಲಿ ಬಿದ್ದೇನೋ ಅಲ್ಲಲ್ಲಿ ಎದ್ದು ನಿಲ್ಲುವುದನ್ನು ನಾನು ಕಲಿತೆ, ಅದೇ ನೀನು ಮಾಡಿದ ದೊಡ್ಡ ಸಾಧನೆ. ಓಕೆ, ನಗ್ತಾ ಇರು, ಒಳ್ಳೆಯದಾಗಲಿ. ನೀನು ಇವತ್ತು ಅಷ್ಟು ಇಷ್ಟು ಬದುಕಿದೆಯಾ ಅಂದರೆ ನಿನ್ನ ಕಾಯಕಮ್ಮ, ನಿನಗೆಲ್ಲೋ ದುಡಿತಾ ಇದೆಯಾ, ಹಣ ಬರ್ತಾ ಇದೆ, ಅದೂ ಇಲ್ಲ ಅಂದರೆ ನಿನ್ನ ಬದುಕು ಏನಾಗುತ್ತಿತ್ತು ಯೋಚನೆ ಮಾಡು. ಕೊಡೋರು ಯಾರೂ ಜೀವನ ಪೂರ್ತಿ ಕೊಡಲ್ಲ, ಮಕ್ಕಳಿದ್ದಾರೆ. ಹ್ಞೂ, ಶುಭವಾಗಲಿ ತಾಯಿ, ತುಂಬ ಧನ್ಯವಾದ. ನೀನು ಮತ್ತೆ ಫೋನ್ ಮಾಡಿದಾಗ ಹೇಳಬೇಕು, ಹೌದು ಸರ್ ಈಗ ನೀವು ಹೇಳಿದ್ರಿ ಅನ್ನೋದಕ್ಕಿಂತ ನನಗೆ ಅರ್ಥ ಆಯಿತು ಸರ್, ನಾನೀಗ ಹಂಗೆ ಬದುಕುತ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ಸರಿ ಬೇರೆ ಹೆಣ್ಮಕ್ಳೆಲ್ಲ ಬೇರೆ ಬೇರೆ ಹೋಗಿ ಸುಖ ಸಂತೋಷವಾಗಿದ್ದಾರೆ, ನಾನೇನು ಕಳ್ಕೊಂಬಿಟ್ಟೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ತಪ್ಪು ನಿರ್ಧಾರ ತಗೊಳ್ತಿದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಏ ಬೇರೆಯವ್ರು ಏನು ಮಾಡ್ತಿದ್ದಾರೆ ಅವ್ರು ಅವರವ್ರ ಹಣೆ ಬರ, ಬಟ್ ನಾನು ಏನು ಮಾಡಬಾರ್ದು ಅಂತ ನನಗೆ ಗೊತ್ತಾಯ್ತಲ್ಲ, ಅದು ನನ್ನ ಪುಣ್ಯ. ಇಲ್ಲ, ನಾನು ತುಂಬ ದಿನ ಆಯ್ತು ಅದೊಂದು ಕಾರ್ಯಕ್ರಮ ಕೇಳಿದ್ಮೇಲೆ ನಾನು ಫುಲ್ ಅವಾಯ್ಡ್ ಮಾಡ್ತಾನೆ ಅದೇನೆ ಅವರಿಗೆ. ಅವು ಅವಾಗೆಲ್ಲ ಬಹಳ ಅಂದ್ರೆ ಬಹಳ ಫೋನ್ ಇಷ್ಟು ಮಟ್ಟ ಮಾತಾಡೋಕು ಹಾಕಿದ್ದಿಲ್ಲ ಯಾರತ್ರನು, ಅಷ್ಟು ಯಾರತ್ರ ಮಾತಾಡ್ತೀಯ ಏನು ಅಂತ ಕೇಳ ಫೋನ್ ಮಾಡ್ತಿದ್ರು. ಇವಾಗ ನೋಡೋಣ, ಒಟ್ಟ ಬಹಳನೇ ಬಹಳ ಅವಾಯ್ಡ್ ಮಾಡಿ ನಾನು ಅಷ್ಟಕ್ಕಷ್ಟೇ. ಊಟ ಆಯ್ತಾ, ಟಿಫನ್ ಆಯ್ತಾ, ಸರಿತಾಗ ಇಲ್ಲ. ಇರ್ಲಿ ತಾಯಿ, ನಾನು ಹೇಳೋದು ಈಗ ನೀವು ದೂರ ಇಟ್ಟರೆ ಅಯ್ಯೋ ನಾನು ಮೋಸ ಮಾಡ್ದಂಗ ಇಲ್ಲ, ಅದು ಇನ್ಯಾವುದು ಸಂಸಾರವನ್ನು ಉದ್ಧಾರ ಮಾಡ್ದಂಗೆ ಮತ್ತೆ ನಿನ್ನ ಸಂಸಾರವೂ ನೀನು ಉದ್ಧಾರ ಮಾಡಿಕೊಂಡಂಗೆ.
ಕೆಲವೊಮ್ಮೆ ಹಿಂಗೆ ಇದ್ದು ದೂರ ಆದರೆ ಅದನ್ನು ಮೋಸ ಅಂತ ಕರೀತಾರೆ, ಬಟ್ ಕೆಲವೊಮ್ಮೆ ಹಿಂಗಿದ್ದು ದೂರ ಆದರೆ ಅದನ್ನು ಅತ್ಯಂತ ಶ್ರೇಷ್ಠ ನಿರ್ಧಾರ ಅಂತ ಕರೀತಾರೆ. ಅದಕ್ಕೆ ನೀವೇ ಉದಾಹರಣೆ. ಹೆಂಡತಿ ಜೊತೆ ಇದ್ದು ಅಥವಾ ಗಂಡನ ಜೊತೆ ಇದ್ದು ಆಮೇಲೆ ದೂರ ಆದರೆ ಅದೊಂದು ಮೋಸ ಅಲ್ವಾ ಸರ್ ಅಂತ ಅನ್ಬೋದು. ಬಟ್ ಈಗ ನೀವು ದೂರ ಆಗೋದಿದೆಯಲ್ಲ, ಅದು ಮೋಸ ಅಲ್ಲ, ಇಬ್ಬರಿಗೂ ನೀವು ಮಾಡಿಕೊಳ್ಳುವ ಒಳ್ಳೆಯ ನಿರ್ಧಾರ ಅದು. ಶುಭವಾಗಲಿ. ನೋಡಿ, ಇವರೆಲ್ಲರ ದೊಡ್ಡತನ ಏನಂದರೆ ಎಲ್ಲೋ ಒಂದು ಕಡೆ ಹೌದು ಸರ್ ನಮ್ಮ ತಪ್ಪಾಯಿತು ಹಂಗೆ ಅನ್ನಿಸ್ತಾ ಇದೆ, ನಾನು ತಿದ್ದುಕೊಳ್ಳಬೇಕು ಅಂತ ಅಂದ್ಕೊಳ್ತಾರಲ್ಲ, ಇದು ದೊಡ್ಡತನ. ಬಹುಶಃ ನನಗನ್ಸೋದು ಎಷ್ಟು ಜನಕ್ಕೆ ಅನ್ನಿಸ್ಲಿಕ್ಕೆ ಸಾಧ್ಯ ಹೀಗೆ? ತಪ್ಪು ಅಂತ ಗೊತ್ತಿದ್ದು ಮುಂದುವರಿಯೋ ಜನಗಳ ನಡುವೆ ಹೌದು ನನ್ನ ತಪ್ಪಾಗ್ತಿದೆ, ನಾನು ತಿದ್ದುಕೊಳ್ಬೇಕಣ್ಣ ಅಂತ ಅದಲ್ಲ, ಅದು ಬಹಳ ಅದ್ಭುತ. ಒಳ್ಳೆಯದಾಗಲಿ ತಾಯಿ. ಇಲ್ಲಿ ನಾನು ಆ ವ್ಯಕ್ತಿ ಕೆಟ್ಟವನು, ನೀವು ಒಳ್ಳೆಯವರು ಅಥವಾ ನೀವು ಕೆಟ್ಟವರು ಆತ ಒಳ್ಳೆಯವನು ಇಲ್ಲ, ನಾನು ಈ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ. ಕಾಲಕ್ರಮೇಣ ಇವತ್ತಿನ ನಿಮ್ಮ ದುಃಖಗಳಿಗೆ ಅವತ್ತ್ಯಾವತ್ತೂ ಸಂತೋಷದಲ್ಲಿದ್ದಾಗ ತೆಗೆದುಕೊಂಡ ನಿರ್ಧಾರವೇ ಕಾರಣ. ಸಂತೋಷದಲ್ಲಿ ಪ್ರತಿ ಸಾರಿ ನಮಗೆ ಧರ್ಮ ಅಧರ್ಮದ ವಿಚಾರ ಬರೋದೇ ಇಲ್ಲ, ಸುಮ್ಮನೆ ಸಂತೋಷವಾಗಿರ್ತೀವಿ, ಹಾಂ ಮಾಡೋಣ ಸರಿ. ಅದಕ್ಕೆ ಸಂತೋಷದಲ್ಲಿ ನಿರ್ಧಾರ ತಗೊಳ್ಬೇಡಿ, ಅಥವಾ ಸಂತೋಷದಲ್ಲಿ ಮಾತು ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡಿ, ಕೋಪದಲ್ಲಿ ಮಾತಾಡಬೇಡಿ. ಈ ಮೂರು ನಿಯಮವನ್ನು ಇಟ್ಕೊಳ್ಳಿ. ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡಿ, ಯಾಕಂದರೆ ಇವತ್ತು ಆತ್ಮಹತ್ಯೆಗಳಾಗ್ತಿರೋದೇ ಒಂದು ದುಃಖ ಬಂತು, ಅದನ್ನು ಬೆಳಗ್ಗೆವರೆಗೂ ಕಾಯಪ್ಪ ಆಮೇಲೆ ಏನೋ ಮಾಡಿವೆ ಅಂತ ಹೇಳಿದ್ರು, ಆ ದುಃಖದಲ್ಲಿ ತೆಗೆದುಕೊಂಡ ನಿರ್ಧಾರ ಏನು? ಆತ್ಮಹತ್ಯೆ. ಅದಕ್ಕೆ ಹಿರಿಯರೇ ಹೇಳಿಬಿಟ್ರು, ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡಿ, ಕೋಪದಲ್ಲಿ ಮಾತಾಡಬೇಡಿ, ಯಾಕಂದರೆ ಕೋಪದಲ್ಲಿ ಆಡೋ ಮಾತುಗಳೆಲ್ಲ ಸಂಬಂಧವನ್ನು, ಇಡೀ ಮನೆಯನ್ನು, ಇಡೀ ಸಮಾಜವನ್ನು ರಕ್ತಪಾತ ಮಾಡುತ್ತೆ ಹೊರತು ಕೋಪದಲ್ಲಿ ನೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡಿ, ಕೋಪದಲ್ಲಿ ಮಾತಾಡಬೇಡಿ, ಸಂತೋಷವಾಗಿದ್ದಾಗ ಮಾತು ಕೊಡಬೇಡಿ. ಯಾಕಂದರೆ ತುಂಬ ಸಂತೋಷದಲ್ಲಿದ್ದಾಗ ಸೈನ್ ಹಾಕಿಸ್ಕೊಂಡವ್ರು ತುಂಬ ಜನ ಮನೆ ಮನೆಗಳನ್ನೇ ಹಾಳು ಮಾಡ್ಕೊಂಬಿಟ್ಟಿದ್ದಾರೆ. ಸಂತೋಷವಾಗಿದ್ದಾಗ ಹಾಂ ಹೌದನು ಹಾಂ ಮಾಡ್ತೀನಿ ಬಿಡ, ನಿನಗಲ್ವಾ ಮಾಡ್ತೀನಿ ಬಿಡು ಅಂದರೆ ಸಂತೋಷದಾಗ ಮಾತು ಕೊಟ್ಬಿಟ್ಟಿರ್ತಾರೆ. ಬಟ್ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಯಾಕಾದರೂ ಮಾತು ಕೊಟ್ಟನಪ್ಪ ನಾನು ಅಂತ. ಈ ಮೂರು ನಿಯಮವನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ತಾಳ್ಮೆ ಇದ್ದುಬಿಟ್ರೆ ಮತ್ತು ಸುಖದಲ್ಲೂ ದುಃಖದಲ್ಲೂ ಒಂದೇ ಥರ ಇರೋದನ್ನು ಕಲಿತು ಬಿಟ್ಟರೆ ಇದು ಯಾವ ಜಂಜಾಟವೂ ಇಲ್ಲ. ಅವನು ಕೋಪವೂ ಮಾಡ್ಕೊಳ್ಳಲ್ಲ, ದುಃಖವೂ ಮಾಡ್ಕೊಳ್ಳಲ್ಲ, ತೀರಾ ನಗೋದೂ ಇಲ್ಲ. ಅವನೊಂಥರ ಹುಟ್ಟಿ ಸೂರ್ಯ ಮಧ್ಯಾಹ್ನ ಬಂದು ಸಂಜೆ ಮುಳುಗಿದ ಹಾಗೆ, ಹುಟ್ಟಿದಾಗಲೂ ಒಂದೇ ಬಣ್ಣ, ಮಧ್ಯಾಹ್ನದಲ್ಲೂ ಒಂದೇ ಬಣ್ಣ, ಸಂಜೆಯಲ್ಲೂ ಒಂದೇ ಬಣ್ಣ. ನಮ್ಮ ಬದುಕು ಹಾಗಿರಬೇಕು. ಶುಭವಾಗಲಿ.